ನಮಸ್ಕಾರ, ಅಮೋಘ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ಆಧುನಿಕ ಜೀವನದಲ್ಲಿ ನಮ್ಮನ್ನ ನಾವು ಮರ್ತು ಹೋಗಿದ್ದೀವಿ. ಅಂದ್ರೆ ಒತ್ತಡ ಜೀವನದಲ್ಲಿ ಏನೆಲ್ಲ ಇದೆ, ನಮ್ಮಲ್ಲಿ ನಾವು ಕಂಡುಕೊಳ್ಳೋದೇನಿದೆ, ಬರೀ ಜೀವನದಲ್ಲಿರುವಂತಹ ಜಂಜಾಟ ಏನಿದೆ, ಕಿತ್ತಾಟಗಳು, ಇದರಲ್ಲೇ ನಾವು ಮುಳುಗಿ ಹೋಗಿದ್ದೇವೆ. ಆದರೆ ಈ ಒಂದು ಜೀವನ ಪಯಣದಲ್ಲಿ ನಮ್ಗೆ ಅತ್ಯವಶ್ಯಕವಾಗಿರೋದು ಏನು, ಈ ಒಂದು ಜೀವನದಲ್ಲಿ ನಾವು ಕಂಡುಕೊಳ್ಳುವಂಥದ್ದು ಏನೆಲ್ಲ ಇದೆ, ಇದ್ರ ಬಗ್ಗೆ ನಾವು ತಿಳ್ಕೊಂಡೇ ಇಲ್ಲ. ಮನುಷ್ಯ ಅನ್ನೋನು ಸಾಮಾಜಿಕ ಜೀವಿ, ಸಂಘ ಜೀವಿ ಅಂತ ಮಾತ್ರ ಹೇಳ್ತೀವಿ. ಆದರೆ ಮನುಷ್ಯ ಸಾಕಷ್ಟು ಕುತೂಹಲಗಳನ್ನ ಕೂಡ ಒಳಗೊಂಡಿರ್ತಾನೆ. ಯಾವುದೇ ಒಂದು ವಿಷಯ ಕೊಟ್ಟರು ಕೂಡ ಅದು ಏನು, ಅದು ಹೇಗಿರುತ್ತೆ, ಅದರಿಂದ ಏನೆಲ್ಲ ಲಾಭ ಇದೆ, ಇದ್ರ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಸ್ವಲ್ಪ ಜನ ಮಾಡಿದ್ರೆ ಸ್ವಲ್ಪ ಜನ ಪ್ರಯತ್ನವನ್ನ ಮಾಡೋದೇ ಇಲ್ಲ. ಆದರೂ ಕೂಡ ಇತ್ತೀಚಿನ ಆಧುನಿಕ ಜೀವನದಲ್ಲಿ ನಮ್ಮ ದೇಹದ ಆರೋಗ್ಯ ಆಗಿರ್ಬೋದು, ದೇಹದ ಆರೋಗ್ಯಕ್ಕಿಂತ ಮನಸ್ಸಿನ ಆರೋಗ್ಯದ ಬಗ್ಗೆ ಕೂಡ ಕಾಳಜಿಯನ್ನು ವಹಿಸೋದನ್ನು ಮರ್ತೇ ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಒಂದಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಯಾವ ವಿಷಯದ ಬಗ್ಗೆ ಅಂತ ಅಂದರೆ ಆಧ್ಯಾತ್ಮಿಕತೆ ಬಗ್ಗೆ. ಆಧ್ಯಾತ್ಮಿಕತೆ ಅಂದರೆ ಏನು, ಇದರಿಂದ ಲಾಭಗಳೇನು, ಆಧ್ಯಾತ್ಮಿಕತೆಯನ್ನು ಕಂಡುಕೊಳ್ಳೋದು ಹೇಗೆ, ಇದರ ಬಗ್ಗೆ ಸಾಕಷ್ಟು ಕಾರ್ಯಾಗಾರವನ್ನು ಒಂದು ಸಂಸ್ಥೆ ಮಾಡಿದೆ. ಮಂಗಳೂರಿನ ಯೂನಿವರ್ಸಲ್ ನಾಲೆಡ್ಜ್ ಸಂಸ್ಥೆ ಏನಿದೆ, ಈ ಒಂದು ಸಂಸ್ಥೆ ಸಾಕಷ್ಟು ವರ್ಷಗಳಿಂದ ಹಲವು ಜನಗಳಿಗೆ, ಹಲವು ಮಕ್ಕಳಿಗೆ, ಅಂದರೆ ಯಾವುದೇ ಒಂದು ವಯಸ್ಸಿನ ಭೇದ ಭಾವವಿಲ್ಲದೆ ಯಾರೆಲ್ಲ ಒಂದು ಆಧ್ಯಾತ್ಮಿಕತೆ ಬಗ್ಗೆ ತಿಳ್ಕೊಳ್ಬೇಕು, ಕುತೂಹಲಕಾರಿಗಳಾಗಿದ್ದಾರೆ, ಅವರಿಗೆ ಒಂದು ಆಧ್ಯಾತ್ಮಿಕತೆ ಬಗ್ಗೆ ತಿಳಿಸೋದು ಮಾತ್ರ ಅಲ್ಲದೆ ಸಾಕಷ್ಟು ಒಂದು ಸಮಾಜ ಕಾರ್ಯದಲ್ಲಿ ಕೂಡ ಮುಂದುವರೆದಿರುವಂಥದ್ದು. ಈ ಒಂದು ಸಂಸ್ಥೆಯ ಹಾಗೂ ಈ ಒಂದು ಸಂಸ್ಥೆ ಬಗ್ಗೆ, ಪರಿಚಯದ ಬಗ್ಗೆ ಹಾಗೂ ಆಧ್ಯಾತ್ಮಿಕತೆಯ ಬಗ್ಗೆ ತಿಳಿಸೋದಕ್ಕೆ ನಮ್ಮ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಈ ಒಂದು ಯೂನಿವರ್ಸಲ್ ನಾಲೆಜ್ ಸಂಸ್ಥೆಯ ಸಂಸ್ಥಾಪಕರಾದಂತಹ ರೋಹನ್ ಶಿರಿ ಸರ್ ಅವರು, ಹಾಗೆ ಅವರ ಧರ್ಮಪತ್ನಿ ಹಾಗೂ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿರುವಂತಹ ಶಮಿ ಶಿರಿ ಮೇಡಮ್ ಅವರು ಕೂಡ ಭಾಗಿಯಾಗಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡಿಕೊಳ್ಳೋಣ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂದ್ರೆ ಇತ್ತೀಚಿನ ಜೀವನದಲ್ಲಿ ಆಧ್ಯಾತ್ಮಿಕತೆ ಅಂತ ಅಂದ್ರೆ ಏನು, ಆಧ್ಯಾತ್ಮಿಕತೆ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತೇ ಇರೋದಿಲ್ಲ. ಮೊದಲಿಗೆ ಅವರಿಂದನೇ ಕೂಡ ಮೊದಲಿಗೆ ಅವರ ಕಿರು ಪರಿಚಯವನ್ನ ಕೂಡ ಮಾಡಿಕೊಳ್ಳೋಣ. ಸರ್, ನಿಮ್ಮ ಬಗ್ಗೆ, ರೋಹನ್ ಸರ್, ನಿಮ್ಮ ಬಗ್ಗೆ ಹಾಗೂ ಯೂನಿವರ್ಸಲ್ ನಾಲೆಜ್ ಸಂಸ್ಥೆಯ ಬಗ್ಗೆ ಕಿರು ಪರಿಚಯ. ಥ್ಯಾಂಕ್ ಯು ರಮ್ಯಾ. ಯೂನಿವರ್ಸಲ್ ನಾಲೆಜ್ ಎಂಬ ಒಂದು ಸಂಸ್ಥೆ ಆಕ್ಚುಲಿ ಹುಟ್ಟಿಕೊಂಡ ಕಾರಣ ಅಂದ್ರೆ, ನಾವು ಆಧ್ಯಾತ್ಮಿಕವನ್ನು ತುಂಬಾ ಜನ ಹುಡುಕಿಕೊಂಡು ಹೋಗ್ತೇವೆ. ನಾನು ಕೂಡ ಒಂದು 2006-07 ಆಧ್ಯಾತ್ಮಿಕ ಅಂದ್ರೆ ಏನು, ಪಾಸಿಟಿವಿಟಿ ಅಂದ್ರೆ ಏನು, ಇಂಥ ಒಂದು ಸವಾಲುಗಳನ್ನು ನಾನು ನನಗೆ ನಾನೇ ಕೇಳಿದಾಗ ಎಲ್ಲಿ ಸಿಕ್ಬೋದು ಹೇಳಿ ಹಲವಾರು ಕಡೆ, ಹಲವಾರು ಕಂಟ್ರೀಸ್, ಬಹಳಷ್ಟು ಕಂಟ್ರೀಸ್ ನಾನು ಹೋಗಿದ್ದೆ. ಅಲ್ಲಿಯ ಧರ್ಮಗಳು, ಅಲ್ಲಿಯ ವಿಚಾರಗಳು, ಅಲ್ಲಿಯ ಭಾಷೆ, ನಮ್ಮ ದೇಶದಲ್ಲಿ ಕೂಡ ನಾರ್ತ್ ಇಂಡಿಯಾ, ಬಾಂಬೆ ಆಗಲಿ, ವಾರಣಾಸಿ ಆಗಲಿ, ಹೀಗೆ ಹಲವಾರು ಇದಕ್ಕೆ ಹೋದಾಗ ನನಗೆ ಕಂಡುಕೊಂಡದ್ದು ಒಂದೇ ಅಂದರೆ, ಮನುಷ್ಯನಲ್ಲಿ ಎರಡು ವಿಷಯ ಇದೆ, ಒಂದ ಪಾಸಿಟಿವ್ ಇದೆ, ಇಲ್ಲದ್ರೆ ನೆಗೆಟಿವ್ ಇದೆ. ಸೊ ಎರಡೂ ಮನುಷ್ಯನ ಒಳಗೆ ಇದೆ, ಯಾಕಂದ್ರೆ ಇದು ಕಲಿಯುಗ ಹೇಳ್ತೇವೆ. ಸೊ ಆದ ಕಾರಣದಲ್ಲಿ ಇದನ್ನು ನಾವು ಹೇಗೆ ಐಡೆಂಟಿಫೈ ಮಾಡಬಹುದು, ಇದನ್ನು ನಾವು ಹೇಗೆ ಇದನ್ನು ನಮ್ಮ ಒಂದು ಜೀವನದಲ್ಲಿ ಐಡೆಂಟಿಫೈ ಮಾಡಿದರೆ ಮಾತ್ರ ನಮಗೆ ಅದನ್ನು ಯಾವುದು ಪಾಸಿಟಿವ್ ಯಾವುದು ನೆಗೆಟಿವ್ ಹೇಳಿ ಗೊತ್ತಾಗುತ್ತೆ ಹೇಳಿ ನಾವು ಸ್ಟಾರ್ಟ್ ಮಾಡಿದ ಒಂದು ಸಂಸ್ಥೆ ಇದು. ಯಾಕಂದ್ರೆ ನಾವು ನಮ್ಮ ಇಂಡಿಯನ್ ಟರ್ಮಿನಾಲಜಿಲಿ ಕರ್ಮ ಹೇಳಿ ಹೇಳ್ತೇವೆ ನಾವು. ಸೊ ಈಸಿಲಿ ತುಂಬಾ ಜನರಿಗೆ ಅರ್ಥ ಆಗುತ್ತೆ, ಆದ್ರೆ ಹೆಚ್ಚಾಗಿ ನಾವು ಕರ್ಮ ಹೇಳಿದ ಕೂಡಲೇ ಅದು ಒಂದು ನೆಗೆಟಿವ್ಗೆ ಹೆಚ್ಚಾಗಿ ಹೋಗ್ತೇವೆ ನಾವು. ಅಂದ್ರೆ ಒಂದು ಏನಾದರೂ ನೆಗೆಟಿವ್ ಮಾಡಿದ ಕೂಡಲೇ ಅದು ಅವನ ಕರ್ಮ ಹೇಳಿ. ಸೊ ಕರ್ಮ ಇಸ್ ನಾಟ್ ಅ ನೆಗೆಟಿವ್ ವರ್ಡ್, ಇಟ್ಸ್ ಅ ಪಾಸಿಟಿವ್ ವರ್ಡ್. ಅಂದ್ರೆ ಪಾಸಿಟಿವ್ ಕರ್ಮ ಇದೆ, ನೆಗೆಟಿವ್ ಕರ್ಮ. ಯಾವಾಗ ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಯಾವಾಗ ನಾವು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ. ಸೊ ಹಾಗೆ ಇದರಲ್ಲಿ ನಾವು ಇದನ್ನು ನಾವು ಜನರಿಗೆ ಅರ್ಥ ಮಾಡಿಕೊಳ್ಬೇಕೇಳಿ ನಾವು 2014 ನಾನು ಕಲಿಸ್ಲಿಕ್ಕೆ ಶುರು ಮಾಡಿದೆ. ಜನರಿಗೆ ಕಲಿಸುವಂತ ರೀತಿಯಲ್ಲಿ ಕಲಿಸುವಾಗ ನಾವು ಸ್ಟಾರ್ಟ್ ಮಾಡಿದೆ ಈ ಸಂಸ್ಥೆ ಯೂನಿವರ್ಸಲ್ ನಾಲೆಜ್. ಈಗಂತೂ ಹಲವಾರು ಸಾವಿರಾರು ಜನರಿಗೆ ಇದರಿಂದ ಲಾಭ ಆಗ್ತಿದೆ, ತಮ್ಮ ಜೀವನವನ್ನು ಅವರು ಚೇಂಜ್ ಮಾಡ್ತಿದ್ದಾರೆ, ಅಂದ್ರೆ ಪಾಸಿಟಿವ್ ಸೈಡ್ಗೆ ಚೇಂಜ್ ಮಾಡ್ತಿದ್ದಾರೆ. ಹೆಚ್ಚಾಗಿ ಏನಾಗುತ್ತೆ ಅಂದ್ರೆ, ಪಾಸಿಟಿವ್ ಸೈಡ್ ಅಂದ್ರೆ ಏನು ಹೇಳಿ ತುಂಬಾ ಜನರಿಗೆ ಸಹ ಕ್ವಶನ್ ಮಾಡಿದೆ. ಪಾಸಿಟಿವ್ ಅಂದ್ರೆ ಏನು ಹೇಳಿ, ನೀವು ಎಂಥ ದಿನದಲ್ಲಿ ಮಾಡುವ ಏನು ಕಾರ್ಯವು ಅದರಲ್ಲಿ ನಿಮ್ಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಇರುತ್ತೆ, ಅಂದ್ರೆ ಕರ್ಮ ಅನ್ನು ನೀವು ಬಿಲ್ಡ್ ಮಾಡ್ತಾ ಹೋಗ್ತಿರೋ ದಿನದಲ್ಲಿ. ಸೊ ಇದು ಹೇಗೆ ಇದನ್ನು ನಾವು ರೆಕಗ್ನೈಸ್ ಮಾಡೋದು, ಇದನ್ನು ಹೇಗೆ ನಾವು
ಅರ್ಥ ಮಾಡಿಕೊಂಡು ಆಗ ನಾವು ಅರ್ಥ ಮಾಡಿಕೊಂಡ್ರೆ ಆಗ ನಮ್ಮ ಆಧ್ಯಾತ್ಮಿಕ ನಾವು ಏನ್ ಹೇಳ್ತೇವಲ್ಲ ಅದು ನಮ್ಮ ಒಳಗೆ ಬರುತ್ತೆ. ಸೊ ಇದನ್ನು ನಾವು ಒಂದು ಈಗ ನಾವು ಹಲವಾರು ಇದರಲ್ಲಿ ಯಾವುದು ಸಿಟೀಸ್ ಅಲ್ಲಿ ಮಾಡಿದ್ವಿ ಸ್ಪಿರಿಚುಯಾಲಿಟಿ ಅಂಡ್ ಯು, ಇಂಗ್ಲಿಷ್ ಅಲ್ಲಿ ಸ್ಪಿರಿಚುಯಾಲಿಟಿ ಅಂಡ್ ಯು, ಕನ್ನಡದಲ್ಲಿ ನಿಮ್ಮ ಒಳಗಿನ ಆಧ್ಯಾತ್ಮಿಕ. ಸೊ ಈ ಒಂದು ಕಾರ್ಯಕ್ರಮವನ್ನು ನಾವು ಈಗ ನಡೆಸ್ತಾ ಬರ್ತಾ ಇದ್ದೀವಿ. ಸೊ ಯೂನಿವರ್ಸಲ್ ನಾಲೆಜ್ ಅಂತೂ ಬಹಳಷ್ಟು ರೀತಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಅಂದ್ರೆ ನೀವು ಹೇಳಿದಾಗೆ ನಾವು ಮಕ್ಕಳಿಗೆ ಎಸ್ಪೆಷಲಿ ಗೌರ್ಮೆಂಟ್ ಮಕ್ಕಳಿಗೆ ಒಂದು 65,000 ಮಕ್ಕಳಿಗೆ ನಾವು ಟ್ರೈನಿಂಗ್ ಮಾಡಿದ್ದೀವಿ. ಲರ್ನಿಂಗ್ ಮೇಡ್ ಈಸಿ ವಿತ್ ಪಾಸಿಟಿವ್ ಎನರ್ಜಿ. ಮಕ್ಕಳಿಗೆ ಏನಾಯ್ತು ಅಂದ್ರೆ ಒತ್ತಡ, ಎಕ್ಸಾಮಿನೇಷನ್ ಬಂದ ಕೂಡಲೇ ಒತ್ತಡ. ಸೊ ಮಾರ್ಕ್ಸ್ ಅಂತೂ ಬಹಳಷ್ಟು ಬೇಕು ಬೇಕು ಬೇಕು, ಪೇರೆಂಟ್ಸ್ ಒತ್ತಡ, ಮಾರ್ಕ್ಸ್. ಯಾರು ಒಂದು 80-85 ಬಂದ ಮಗು ಒಳ್ಳೆ ಮಗು, ಯಾರು ಒಂದು 40 ಬಂದ್ರೆ ಅವ ಯೂಸ್ಲೆಸ್. ಸೊ ಇದು ಒಂದು ಕಾನ್ಸೆಪ್ಷನ್ ನಮ್ಮಲ್ಲಿ ಆಗಿದೆ. ಸೊ ಆ ಕಾನ್ಸೆಪ್ಷನ್ಸ್ ಅನ್ನು ನಾವು ತೆಗಿಬೇಕೇಳಿ ನಾವು ಗೌರ್ಮೆಂಟ್ ಮಕ್ಕಳಲ್ಲಿ ಹೋಗಿ ನಾವು ಟ್ರೈನಿಂಗ್ ಮಾಡಿದ್ವಿ. ನೀವು ಹೇಳಿದ ನಂಬ್ಲಿಕ್ಕಿಲ್ಲ, ಆದ್ರೆ ಎಷ್ಟೋ ಮಕ್ಕಳು ಯಾರು 40-45 ಬಂದ ಮಕ್ಕಳು 85-90 ಈವನ್ 99-100 ತಕೊಂಡವರು ಇದ್ದಾರೆ. ಸೊ ಸಿಂಪಲ್ ಟೆಕ್ನಿಕ್ಸ್, ಪಾಸಿಟಿವ್ ಟೆಕ್ನಿಕ್ಸ್ ಅನ್ನು ನಾವು ಉಪಯೋಗಿಸ್ತೇವೆ. ಏನ್ಷಿಯಂಟ್ ಟೆಕ್ನಿಕ್ಸ್, ಸೂಪರ್ ಬ್ರೈನ್ ಯೋಗ ಎಂಬ ಏನ್ಷಿಯಂಟ್ ಟೆಕ್ನಿಕ್, ಬ್ರೈನ್ ಬ್ಯಾಲೆನ್ಸ್ ಎಂಬ ಏನ್ಷಿಯಂಟ್ ಟೆಕ್ನಿಕ್ಸ್, ಇದನ್ನೇ ನಾವು ಉಪಯೋಗಿಸಿ ಮಕ್ಕಳಿಗೆ ಹೇಳಿಕೊಡ್ತಿದ್ದೀವಿ. ಈ ಮಕ್ಕಳಿಗೆ ಹೇಳಿಕೊಟ್ಟ ಮೇಲೆ ಅವರು ತಮ್ಮ ಜೀವನದಲ್ಲಿ ಇದನ್ನು ಅಳವಡಿಸಿದ್ರೆ ಬ್ಯೂಟಿಫುಲ್ ಆಗಿ ಅವರು ತಮ್ಮ ಮಾರ್ಕ್ಸ್ ಅಂತೂ ಬಹಳಷ್ಟು ಶ್ರೇಷ್ಠವಾಗಿ ತಗೊಳ್ತಾ ಇದ್ದಾರೆ. ಮಾತ್ರವಲ್ಲ, ಅವರು ಅವರ ಟ್ಯಾಲೆಂಟ್ಸ್ ಅಂದ್ರೆ ಪ್ರತಿಭೆಗಳನ್ನು ಅವರು ಬೆಳೆಸ್ಲಿಕ್ಕೆ ಶುರು ಮಾಡ್ತಿದ್ದಾರೆ. ಯಾಕಂದ್ರೆ ಮನುಷ್ಯನಲ್ಲಿ ಒಂದು 7 ಪ್ರತಿಭೆ ಇದೆ. ಒಂದು ಮನುಷ್ಯನಲ್ಲಿ 7 ಪ್ರತಿಭೆ ಇದೆ. ಈಗ ನಿಮ್ಮಲ್ಲಿ ಒಂದು ಪ್ರತಿಭೆ ಇದೆ, ಆದ್ರೆ ನಾವು ಏನ್ ಮಾಡ್ತೇವೆ, ಹೆಚ್ಚಾಗಿ ಒಂದು 2-3 ಪ್ರತಿಭೆಗಳನ್ನು ಮಾತ್ರ ನಾವು ಬೆಳೆಸ್ತೇವೆ, ಉಳ್ದದನ್ನು ಬೆಳೆಸುವುದಿಲ್ಲ. ಸೊ ಇದನ್ನು ಬೆಳೆಸ್ಲಿಕ್ಕೂ ನಮ್ಗೆ ಪಾಸಿಟಿವ್ ಸೈಡ್ ಅಲ್ಲಿ ಇರುವಾಗ ಆಗುತ್ತೆ. ಸೊ ಇದನ್ನು ನಾವು ಮಕ್ಕಳಿಗೆ ಕಲಿಸಿ ಕೊಡ್ತಿದ್ದೀವಿ. ಸೊ ಇದು ಇದು ಒಂದು ನಮ್ಮ ವಿಭಾಗ ಯಾವುದರಲ್ಲಿ, ಯೂನಿವರ್ಸಲ್ ನಾಲೆಜ್. ಎರಡನೇದು ನಾವು ನ್ಯಾಚುರಲಿ ನಾವು ಯಾವುದು ಆಧ್ಯಾತ್ಮಿಕ ವಿಷಯದಲ್ಲಿ ನಾವು ಮನುಷ್ಯನು ಹೇಗೆ ಅದನ್ನು ಬೆಳೆಸಬಹುದು ಹೇಳಿ ನಾವು ಕಲಿಸ್ಕೊಡ್ತೇವೆ. ಇನ್ನೊಂದು ನಾವು ವಿಂಗ್ ವಾಟ್ ವಿ ಟಚ್ ಇಸ್ ನಮ್ಮ ಪ್ರಕೃತಿ. ಯಾಕಂದ್ರೆ ಮನುಷ್ಯನಿಗೆ, ಮನುಷ್ಯ ಒಬ್ಬನೇ ಜಾತಿ, ಒಂದೇ ಜಾತಿ ಮನುಷ್ಯ ಎಂಬ ಒಬ್ಬ ಜಾತಿಯ ಏನಂದ್ರೆ ಪ್ರಕೃತಿಯನ್ನು ಹಾಳು ಮಾಡುವ ಮನುಷ್ಯ ಮಾತ್ರ, ಬೇರೆ ಯಾವ ಪ್ರಾಣಿಗಳು ಪ್ರಕೃತಿಯನ್ನು ಹಾಳು ಮಾಡುವುದಿಲ್ಲ. ಸೊ ಮನುಷ್ಯ ಅವ ಮಾಡ್ತಾನೆ, ಅವನ ಕರ್ಮ ಮಾಡ್ತಾನೆ. ಈಗ ಯಾರಾದ್ರೂ ಹೆಚ್ಚಾದವ್ರು ಹೇಳ್ತಾರೆ ನೀವು ಕಾಡು ಕಡಿಯುವಾಗ ಹೋಗಿ ಪ್ರೊಟೆಸ್ಟ್ ಮಾಡ್ಬೇಕು, ಅದನ್ನು ಸ್ಟಾಪ್ ಮಾಡ್ಬೇಕು ಹೇಳಿ, ಅದು ಅವನ ಕರ್ಮ. ಸೊ ಅವನ ಕರ್ಮ ಮಾಡ್ತಾ ಇದ್ದಾನೆ, ನಾವು ನಮ್ಮ ಕರ್ಮ ಬಿಲ್ಡ್ ಮಾಡ್ತಾ ಇದ್ದೇವೆ. ನಾವು ನಮ್ಮ ಕರ್ಮ ಹೇಗೆ ಬಿಲ್ಡ್ ಮಾಡ್ತಿದ್ದೀವಿ, ನಾವು ಹೋಗಿ ಎಲ್ಲಿ ಜಾಗ ಇದೆ ಅಲ್ಲಿ ನಾವು ಸಸಿಗಳನ್ನು ನೆಡ್ತಾ ಇದ್ದೇವೆ. ಹೋದ ವರ್ಷ ನಾವೊಂದು 35,000 ಸಸಿಗಳನ್ನು ನೆಟ್ಟಿದ್ದೇವೆ. ಈ ವರ್ಷ ನಾವೊಂದು 1,00,000 ಟಾರ್ಗೆಟ್ ಇಟ್ಕೊಂಡಿದ್ದೇವೆ. ಸೊ ಹಾಗೆ ನಾವು ಪ್ರಕೃತಿಗೆ ನಮ್ಮ ಸೇವೆಯನ್ನು ಕೊಡ್ತಾ ಇದ್ದೇವೆ. ಇದೆಲ್ಲ ಸೇವೆಗಳನ್ನು ನಾವು ಮಾಡುವಾಗ ನಮ್ಮ ಪಾಸಿಟಿವ್ ಅನ್ನು ನಾವು ಬಿಲ್ಡಪ್ ಮಾಡ್ತೇವೆ, ಅಂದ್ರೆ ಕರ್ಮಗಳನ್ನು ನಾವು ಬಿಲ್ಡಪ್ ಮಾಡ್ತೇವೆ. ಸೊ ಬೇಸಿಕ್ಲಿ ನಮ್ಮ ಯೂನಿವರ್ಸಲ್ ನಾಲೆಜ್ ಏನಂದ್ರೆ ನಾವು ಮನುಷ್ಯನಲ್ಲಿ ಒಂದು ಒಳ್ಳೆಯ ಜೀವನವನ್ನು ಹೇಗೆ ಮಾಡಬಹುದು ಎಂಬ ಒಂದು ರೀತಿಯಲ್ಲಿ ನಾವು ಇದನ್ನು ಕಲಿಸಿಕೊಡುವ ಒಂದು ಮೇನ್ ಇಂಟೆನ್ಷನ್ ಆಗಿದೆ. ಎಸ್ ವೀಕ್ಷಕರೇ, ಕೇವಲ ಈ ಒಂದು ಆಧ್ಯಾತ್ಮಿಕತೆ ಬಗ್ಗೆ ಮಾತ್ರ ಅಲ್ಲ ಈ ಒಂದು ಯೂನಿವರ್ಸಲ್ ನಾಲೆಜ್ ಸಂಸ್ಥೆ ಎಲ್ಲಾ ರೀತಿಯಾದಂತಹ ಸಮಾಜ ಕಾರ್ಯವನ್ನ ಕೂಡ ಮಾಡ್ಕೊಂಡು ಬಂದಿದೆ. ಎಲ್ರಿಗೂ ಕೂಡ ಗೊತ್ತಿರುತ್ತೆ ಕರ್ಮ ಅನ್ನೋದು ರಿಟರ್ನ್ ಆಗುತ್ತೆ ಅಂತ. ಬಟ್ ಎಲ್ರು ಸ್ವಲ್ಪ ಜನ ಏನಪ್ಪ ಯೋಚನೆ ಮಾಡಿರೋದು ಅಂದ್ರೆ ಯಾವತ್ತೂ ನಾನು ಮಾಡಿದ ಕರ್ಮ ತಾಗುತ್ತೆ ನನ್ಗೆ ಅಂತ. ಬಟ್ ಇವಾಗಿನ ಕಾಲದಲ್ಲಿ ನಾವು ಮಾಡಿದಂತಹ ಕರ್ಮ ಅವಾಗ್ಲೇ ತಾಗುವಂತಹ ಸ್ಥಿತಿ ಕೂಡ, ಈ ಒಂದು ಪರಿಸ್ಥಿತಿ ಕೂಡ ಇರುವಂತದ್ದು. ಮತ್ತೆ ಇವ್ರು ಸರ್ ಹೇಳಿದ ಹಾಗೆ ಏನಪ್ಪ ಅಂದ್ರೆ ಯಾರೋ ಒಬ್ರು ಮರ ಕಡಿತಿದ್ದಾರೆ ಹಾಗಂತ ಹೋಗಿ ಅವ್ರ ಹತ್ರ ಗಲಾಟೆ ಮಾಡೋದಾಗಿರ್ಬೋದು, ಅವ್ರಿಗೆ ತಿಳಿ ಹೇಳೋದಾಗಿರ್ಬೋದು, ಬಟ್ ಅದೊಂದು ವ್ಯರ್ಥ ಅಂತಾನೆ ಹೇಳ್ಬೋದು. ಅದನ್ನ ಬಿಟ್ಟು ನಮ್ಮ ಕೆಲಸ ಏನಿದೆ, ನಾವೇನ್ ಬದಲಿಗೆ ನಾವೇನ್ ಕೆಲಸ ಮಾಡ್ಬೋದು, ಅಲ್ಲೊಂದು ಪಾಸಿಟಿವ್ ಅನ್ನ ಹುಡ್ಕೊಂಡು ಹೋದ್ರೆ ನಿಜವಾಗ್ಲು ಅದೊಂದು ಒಳಿತಾಗುತ್ತೆ ಅಂತ. ಮತ್ತೆ ಸುಮಾರು ಮಕ್ಕಳಿಗೆ ಈ ಒಂದು ತರಬೇತಿಯನ್ನ ಕೂಡ ಕೊಡ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ ಕುಗ್ಗೋಗ್ಬಿಡ್ತಾರೆ ಮಾನಸಿಕವಾಗಿ ಮಕ್ಕಳು. ಆ ಒಂದು ಚಿಕ್ಕ ವಯಸ್ಸಿನಲ್ಲೇ ಸಾಕಷ್ಟು ಒಂದು ಖಿನ್ನತೆ ಅಥವಾ ಯೋಚನೆ ಬಂದ್ರೆ ಮಕ್ಕಳಿಗೆ ಒಂದು ಮನಸ್ಸಿನಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಇರೋದಿಲ್ಲ. ಅಯ್ಯೋ ನಾನು ಇಷ್ಟೇನಾ ಅಥವಾ ನನ್ನ ಮಾರ್ಕ್ಸ್ ಯಾಕೆ ಇಷ್ಟೊಂದು ಕಡಿಮೆ ತಗೋತಾ ಇದ್ದೀನಿ, ಈ ರೀತಿಯಾದಂತಹ ಒಂದಷ್ಟು ಯೋಚನೆಗಳು ಮಕ್ಕಳಲ್ಲಿ ತೊಡಗಿಸ್ಕೊಂಡು ಬಿಡ್ತಾರೆ. ಬಟ್ ಅವ್ರಿಗೆ ಯಾವಾಗ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ, ಇಲ್ಲ ನಾನೇನೋ ಕಂಡ್ಕೊಳ್ಬಹುದು ನನ್ನಲ್ಲೂ ಕೂಡ ಒಂದು ಪಾಸಿಟಿವಿಟಿ ಇದೆ ಅಂತ ತಿಳ್ಕೊಂಡಾಗ ನಿಜ
ನಿಜವಾಗ್ಲೂ ಸಾಧನೆ ಮಾಡೇ ಮಾಡ್ತಾನೆ. ಆದ ಕಾರಣ ಇವರು ಸುಮಾರು ಮಕ್ಕಳಿಗೆ ಕೂಡ ತರಬೇತಿಯನ್ನ ಕೂಡ ಕೊಟ್ಟಿದ್ದಾರೆ. ತರಬೇತಿಯನ್ನ ಕೊಟ್ಟಿದ್ದು ಮಾತ್ರವಲ್ಲದೆ ಅಲ್ಲೇ ಕೂಡ ಯಶಸ್ಸನ್ನ ಕೂಡ ಇವರು ನೋಡಿರುವಂತದ್ದು. ಎಸ್, ಮತ್ತೆ ಮ್ಯಾಮ್ ನಿಮ್ಮನ್ನ ಕೂಡ ಮಾತಾಡಿಸ್ತೀನಿ. ನಿಮ್ಮ ಪರಿಚಯ ಮತ್ತೆ ನೀವು ಈ ಒಂದು ಆಧ್ಯಾತ್ಮಿಕತೆಯ ಒಂದು ತರಬೇತಿಯತ್ತ ಯಾವಾಗ ಮುಖ ಮಾಡಿತ್ತು ಹೇಳಕ್ಕೆ? ಬೈ ಪ್ರೊಫೆಷನ್ ನಾನು ಒಂದು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ ನೇಪಾಲ್ ಯೂನಿವರ್ಸಿಟಿಯಲ್ಲಿ, ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲೂ ಕೆಲಸ ಮಾಡ್ತಾ ಇದ್ದೆ ಹಲವಾರು ವರ್ಷ. ಎಲ್ಲೋ ನನ್ನ ಜೀವನದಲ್ಲಿ ನಾನು ಮಾಡುವಂತ ಕೆಲಸದಲ್ಲಿ ಎಲ್ಲೋ ಒಂದು ಕೊರತೆ ಇದೆ, ಏನೋ ಏನೋ ಮಾಡುವಂಥದ್ದು ಸರಿಯಾಗಿಲ್ಲ ಹೇಳುವಂತ ಒಂದು ಭಾವನೆ ನನ್ನಲ್ಲಿ ಯಾವಾಗ ಬಂತು, ಆವಾಗ ರೋಹನ್ ಶ್ರೀಯವರು ಮಾಡುವಂತ ಕೆಲಸಕ್ಕೆ ನಾನು ಕೆಳಗೆ ಇಳಿದೆ. ಇದನ್ನ ಇಳಿದಾಗ, ಅದನ್ನ ನೋಡಿದಾಗ, ಅದನ್ನ ಮುಟ್ಟಿದಾಗ, ಅದನ್ನ ಫೀಲ್ ಮಾಡಿದಾಗ, ದ ಫೀಲಿಂಗ್ ವಾಸ್ ವೆರಿ ಗುಡ್, ಫ್ಯಾಂಟಾಸ್ಟಿಕ್. ನಮ್ಮಲ್ಲಿ ಎಷ್ಟೊಂದು ತಾಳ್ಮೆ, ಎಷ್ಟೊಂದು ಸಮಾಧಾನ, ಅದ್ರ ಜೊತೆಗೆ ಪೀಸ್ಫುಲ್ನೆಸ್ ಹೇಳುವಂಥದ್ದು ಆಕ್ಚುಲಿ ನಮ್ಗೆಲ್ರಿಗೂ ಅನುಭವ ಆಗುತ್ತೆ. ಆದರೆ ನಾವು ಹ್ಯಾಪಿನೆಸ್ ಆಗಲಿ, ಈ ಖುಷಿ ಸಂತೋಷ ಹೇಳುವಂಥದ್ದನ್ನ ಒಂದು ಚೌಕಟ್ಟಲ್ಲಿ ಮಾತ್ರ ಇಟ್ಕೊಂಡಿರ್ತೀವಿ. ಕೆಲವು ಸರಿ ಏನಾಗುತ್ತೆ ಅಂದರೆ ಒಂದು ಕ್ಷಣಕ್ಕೆ ಆ ಕ್ಷಣ ಮುರಿದ ಮೇಲೆ ಆಮೇಲೆ ಇರೋದಿಲ್ಲ. ಆದರೆ ಯಾವಾಗ ನಾವು ಆಧ್ಯಾತ್ಮಿಕತನೆಯನ್ನು ಅರ್ಥ ಮಾಡ್ಕೊಳ್ತೀವಿ, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ತೀವಿ, ಅದನ್ನು ನಾವು ವೆನ್ ವಿ ಲಿವ್ ಇಟ್, ನಾವು ಯಾವಾಗ ಅದನ್ನು ಅನುಭವಿಸಿ ಅದಕ್ಕೆ ಒಂದು ಜೀವವನ್ನು ಕೊಡ್ತೀವಿ, ಅದು ಬಹಳ ಮುಖ್ಯ. ಎಷ್ಟೋ ಬಾರಿ ನೀವೆಲ್ಲ ನೋಡ್ತಾ ಇರ್ತೀರಿ, ಎಲ್ಲರೂ ಜೀವನ ಮಾಡ್ತಾ ಇದ್ದಾರೆ, ಆದರೆ ಜೀವನಕ್ಕೆ ಒಂದು ಜೀವವನ್ನು ತುಂಬ್ತಾ ಇದ್ದಾರೆ ಹೇಳುವಂಥದ್ದು ಬಹಳ ಮುಖ್ಯ. ಎಷ್ಟೋ ಬಾರಿ ಆ ಜೀವನ ಅಂತೂ ನಡೀತಾ ಇದೆ. ಒಂದು ಕ್ಷಣ ನೀವು ಒಂದು ದಿನದಲ್ಲಿ ನೀವು ಎಷ್ಟು ನಿಮಿಷ ನಿಮಗೋಸ್ಕರ ಕೊಡ್ತೀರಾ ಅಂದರೆ ಕೊಡೋಕ್ಕೆ ಆಗೋದಿಲ್ಲ. ಎಷ್ಟೋ ಬಾರಿ ನನಗೇನು ಶಾಕ್ ಆಗೋದಂದರೆ ಮನೆಯಲ್ಲಿ ಇರುವಂಥ ಹೌಸ್ ವೈಫ್ಗಳು, ಅವರು ಟೈಮ್ ಇಲ್ಲ ಅಂತ ಹೇಳ್ತಾರೆ. ನನಗೆ ಟೈಮ್ ಇಲ್ಲ ಅಂತ ಹೇಳಿದಾಗ ಯಾಕಪ್ಪ ಟೈಮ್ ಇಲ್ಲ ಅಂತ ಅರ್ಥನೇ ಆಗೋದಿಲ್ಲ. ಯಾಕಂದರೆ ಟೈಮ್ ಇಲ್ಲ ಹೇಳುವಂಥದ್ದನ್ನು ಅಷ್ಟು ಸ್ಟ್ರಾಂಗ್ ಆಗಿ ತನ್ನ ತಲೆಯಲ್ಲಿ ಹಾಕೊಂಡು ಬಿಟ್ಟಿದ್ದಾರೆ. ಎಲ್ಲರೂ ಟೈಮ್ ಇಲ್ಲ, ಟೈಮ್ ಇಲ್ಲ, ಟೈಮ್ ಇಲ್ಲ. ಒಂದು 5 ನಿಮಿಷ ನಿಮಗೋಸ್ಕರ ಕೊಡೋಕ್ಕೆ ನಿಮಗೆ ಟೈಮ್ ಇಲ್ವಾ? 5 ನಿಮಿಷ ನಿಮ್ಮನ್ನು ತಿಳಿದುಕೊಳ್ಳೋಕ್ಕೆ ನಿಮಗೆ ಟೈಮ್ ಇಲ್ವಾ? 5 ನಿಮಿಷ ನೀವು ಈ ಭೂಮಿಗೆ ಯಾಕೆ ಬಂದಿದ್ದೀರಾ? ಈ ಭೂಮಿಗೆ ಬಂದಿದ್ದು ಇದೇ ಕೆಲಸ ಮಾಡೋಕ್ಕ? ಇನ್ನೂ ಜಾಸ್ತಿ ಇರ್ಬೋದಾ? ಮನುಷ್ಯನಾಗಿ ಹುಟ್ಟಿದ ಮೇಲೆ ದೇವರು ಮನುಷ್ಯನಾಗಿ ಒಬ್ಬನನ್ನು ಕಳಿಸಿದಾಗ ಅರ್ಥ ಮಾಡ್ಕೊಳ್ಳಿ, ಎಷ್ಟೋ ವರ್ಷ ಕಾದು ಮನುಷ್ಯನಾಗಿ ಅವನು ತಾನು ಈ ಭೂಮಿಗೆ ಬಂದಿದ್ದಾನೆ. ಹಾಗಾದರೆ ತನ್ನನ್ನು ಇಲ್ಲಿಂದ ಮೇಲಕ್ಕೆ ಎತ್ತುವುದು ಅವನ ಕರ್ತವ್ಯ. ಆದರೆ ಮಾಡುವಂಥ ಕೆಲಸದಲ್ಲಿ ತಾನೇ ಇರುವಂಥ ಒಂದು ಚೌಕಟ್ಟಿನ ಒಗ್ಗಟ್ಟಲ್ಲಿ ಸಿಕ್ಕಿಕೊಂಡು ಈ ರ್ಯಾಟ್ ರೇಸ್ ಹೇಳ್ತೀವಲ್ಲ, ಕಾಂಪಿಟೇಷನ್, ನನಗೆ ಅದು ಬೇಕು, ಇದು ಬೇಕು, ಅದು ಬೇಕು, ಅದು ಹೇಳುವಂಥ ಕಾಂಪಿಟೇಷನಲ್ಲಿ ಈ ಕಂಟೆಂಟ್ಮೆಂಟ್ ಸಾಕು ಹೇಳುವಂಥದ್ದು ಇರುವುದೇ ಇಲ್ಲ. ಯಾವಾಗ ನಮ್ಮಲ್ಲಿ ನನಗೆ ಸಾಕು ಹೇಳುವಂಥದ್ದು ಬರುತ್ತೋ ಆವಾಗ ನಿಮ್ಮಲ್ಲಿ ಆಧ್ಯಾತ್ಮಿಕತನ ಒಳಗೆ ಹೋಗ್ತಾ ಇದೆ. ಆವಾಗ ನಿಮ್ಮ ಆತ್ಮ ನಿಮ್ಮ ಹತ್ರ 24 ಗಂಟೆ ಮಾತಾಡ್ತಾ ಇದೆ. ಅದಕ್ಕೆ ಆಧ್ಯಾತ್ಮಿಕತನ ಅಂತ ಹೇಳಿದ ತಕ್ಷಣ ಹಿಮಾಲಯಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡು ಶಾಂತತೆಯಲ್ಲಿ ಇರಬೇಕು ಅಂತ ಅಗತ್ಯ ಇಲ್ಲ. ಒಂದು ಯಾವುದು ಕಡೆ ಯಾವ ಈವನ್ ಮಾರ್ಕೆಟಲ್ಲಿ ಇದ್ದರೂ ಆ ರಷ್ಷಲ್ಲೂ ಮನಸ್ಸು ಬಂದರೆ ನಿಮ್ಮ ಯಾವಾಗ ನಿಮ್ಮ ಆತ್ಮವನ್ನು ಕೇಳೋಕ್ಕೆ ನೀವು ಶುರು ಮಾಡ್ತೀರೋ, ಯಾಕಂದರೆ ನಿಮ್ಮ ಆತ್ಮಕ್ಕೆ ಎಲ್ಲದೂ ಗೊತ್ತು. ಆದರೆ ಕೇಳ್ತೀರಾ ಹೇಳುವಂಥದ್ದು ಬಹಳ ಮುಖ್ಯ. ಯಾವಾಗ ನಿಮ್ಮ ಆತ್ಮವನ್ನು ಕೇಳ್ತೀರಾ, ನೀವು ನೋಡುವಂಥ ರೀತಿ, ನೀವು ಕೇಳುವಂಥ ರೀತಿ, ಮಾತಾಡುವಂಥ ರೀತಿ ಎಲ್ಲ ಚೇಂಜ್ ಆಗುತ್ತೆ. ಯಾವಾಗ ಇದರಲ್ಲಿ ಬದಲಾವಣೆ ಬರುತ್ತೋ ಆವಾಗ ನಿಮ್ಮಲ್ಲಿ ಆಧ್ಯಾತ್ಮಿಕತನ ಹೇಳುವಂಥದ್ದು ಹುಟ್ಟುತ್ತೆ. ಅದು ಹುಟ್ಟಿಸ್ಲಿಕ್ಕೆ ನಿಮ್ಮಿಂದೆಲ್ಲ ಸಾಧ್ಯ. ಎಲ್ಲೆಲ್ಲಿಗೋ ಹೋಗಿ ಏನೇನೋ ಮಾಡಿ ಹುಟ್ಟಿಸ್ತೀನಿ ಅಂದರೆ ಅದು ಹುಟ್ಟೋದಿಲ್ಲ. ನಾನು ಮನಸ್ಸು ಮಾಡಬೇಕು, ಅದು ಹುಟ್ಟಿಸ್ಬೇಕು ಅಂತ. ಎಷ್ಟೋ ಜನ ಗಂಟೆ ಕಟ್ಟಲೆ ಪೂಜೆ ಮಾಡ್ತಾರೆ, ಗಂಟೆ ಕಟ್ಟಲೆ ಮೆಡಿಟೇಷನ್ ಮಾಡ್ತಾರೆ, ಕೂತ್ಕೊಳ್ತಾರೆ, ಆದರೆ ಒಂದು ಕ್ಷಣ ಫೋನಲ್ಲಿ ಒಂದು ಮೊಬೈಲ್ ರಿಂಗ್ ಆಗಿ ಯಾರೋ ಒಂದು ಫೋನ್ ಮಾಡಿದರೆ ತನ್ನಲ್ಲಿ ತಾಳ್ಮೆನೇ ಇಲ್ಲ. ಈ ತಾಳ್ಮೆ ಇಲ್ಲದಂಥ ಪರಿಸ್ಥಿತಿ ನನ್ನಲ್ಲಿ ಬಂದರೆ ಆವಾಗ ಆಧ್ಯಾತ್ಮಿಕತನ ಹೇಗೆ ಬರೋದು? ಸಾಧ್ಯನೇ ಇಲ್ಲ. ನಮ್ಮಲ್ಲಿ ತಾಳ್ಮೆ ಎನ್ನುವಂಥದ್ದು ಹುಟ್ಟಲೇಬೇಕು. ಯಾವಾಗ ಇದು ಹುಟ್ಟುತ್ತೋ ಗ್ಯಾರಂಟಿ ನಮ್ಮ ಆತ್ಮವನ್ನು ಕೇಳೋಕ್ಕೆ ನಮಗೆ ರೆಡಿಯಾಗಿ ನಾವು ನಿಂತಿದ್ದೀವಿ. ಆ ದಿನ ನಮ್ಮಲ್ಲಿ ಆಧ್ಯಾತ್ಮಿಕ ಬೆಳೆಯುತ್ತೆ. ಆ ದಿನ ಬರೆದಂಥ ಎಲ್ಲ ಫಿಲಾಸಫಿ, ಮುಂಚಿನವರು ಬರೆದಂಥ ಎಲ್ಲ ಫಿಲಾಸಫಿಗಳನ್ನು ಅರ್ಥ ಮಾಡಿಕೊಂಡು
ಅದಕ್ಕೆ ಜೀವವನ್ನು ಕೊಟ್ಟು ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿ ಅದನ್ನ ಪಾಲಿಸ್ಲಿಕ್ಕೆ ನಮ್ಗೆ ಸುಲಭ ಆಗುತ್ತೆ. ಸೊ ನಾನೇನ್ ಮಾಡಿದೆ, ನಾನು ಇದಕ್ಕೆ ಬಂದ ಮೇಲೆ ಇದೆಲ್ಲ ನನ್ಗೆ ತಿಳಿದಾಗ ನನ್ನಲ್ಲಿ ಬಂದಂತ ಬದಲಾವಣೆ ಎಷ್ಟು ಬ್ಯೂಟಿಫುಲ್ ಅಂದ್ರೆ ಅದನ್ನ ಅನುಭವಿಸ್ಬೇಕು ನಾವು ಎಲ್ಲಾ ಕ್ಷಣದಲ್ಲಿ. ಆ ಒಂದು ಪ್ರೀತಿ, ಆ ಒಂದು ಮೋಹ, ಅದೊಂದು ಹ್ಯಾಪಿನೆಸ್ ಆಗ್ಲಿ, ಜಾಯ್ಫುಲ್ನೆಸ್, ಅದರಲ್ಲೂ ಡಿಫ್ರೆನ್ಸ್ ಇದೆ. ಆ ಡಿಫ್ರೆನ್ಸ್ ಅನ್ನ ಅನುಭವ ಮಾಡ್ಲಿಕ್ಕೆ ನಮ್ಗೆ ಆಗುತ್ತೆ. ಅಂದ್ರೆ ಮನುಷ್ಯ ಬರೀ ಜೀವನ ಮಾಡ್ತಾ ಇದ್ದಾನೆ, ಏನೋ ನಾನು ಹುಟ್ಟನ್ನ ಪಡ್ಕೊಂಡಿದ್ದೀನಿ ಹಾಗಾಗಿ ಜೀವನ ಮಾಡ್ಬೇಕು ಅಂತ ಜೀವನ ಮಾಡ್ತಿದ್ದಾನೆ. ಆದ್ರೆ ನನ್ನ ಹುಟ್ಟು ಯಾತಕ್ಕಾಗಿ, ನಾನು ಏನಕ್ಕೋಸ್ಕರ ಜೀವನ ಮಾಡ್ಬೇಕು, ಬದಲಿಗೆ ಬೇರೆಯವ್ರ ಬಗ್ಗೆನೆ ಸಾಕಷ್ಟು ಯೋಚನೆ ಮಾಡೋದಕ್ಕೆ ಅವನಿಗೆ ಟೈಮ್ ಇರುತ್ತೆ. ಬೇರೆಯವರಲ್ಲಿ ಏನೆಲ್ಲ ತಪ್ಪುಗಳಿದೆ, ನಿನ್ನಲ್ಲಿ ಏನ್ ತಪ್ಪಿದೆ, ನಿನ್ನೆಲ್ಲ ಏನೆಲ್ಲ ಸಮಸ್ಯೆಗಳಿದೆ, ನೀನ್ ಯಾವ ರೀತಿ ಸರಿ ಹೋಗ್ಬೇಕು ಅಂತ ಇನ್ನೊಬ್ಬರಿಗೆ ಪ್ರಶ್ನೆಯನ್ನ ಮಾಡ್ತಾ ಹೋಗ್ತಾನೆ. ಆದರೆ ಮೊದಲಿಗೆ ನನ್ನಲ್ಲಿ ಏನೆಲ್ಲ ತಪ್ಪುಗಳಿದೆ, ನನ್ನ ಜೀವನ ಯಾವುದಕ್ಕೋಸ್ಕರ, ನನ್ನ ಜೀವನದ ಉದ್ದೇಶ ಏನು, ಇದೆಲ್ಲ ತಿಳ್ಕೊಳ್ಳೋದನ್ನ ಎಲ್ಲೋ ಒಂದ್ ಕಡೆ ಮರ್ತು ಬಿಟ್ಟಿದ್ದಾನೆ. ಅವನು ಹಣದ ಹಿಂದೆ ಹಣ ಸಂಪಾದನೆ ಮಾಡ್ಬೇಕು, ನನಗೆ ಟೈಮ್ ಇಲ್ಲ, ನಾನು ಏನೋ ಒಂದು ಜೀವನದಲ್ಲಿ ಮಾಡ್ತೀನಿ ಅಂತ ಅನ್ಬಿಟ್ಟು ಮುಂದೆ ಹೋಗೋದಕ್ಕೆ ನೋಡ್ತಾ ಇದ್ದಾನೆ. ಆದರೆ ಹಣ ನನಗೆ ವಾಪಸ್ ಬರುತ್ತಾ, ಮತ್ತೆ ಎಷ್ಟೆಲ್ಲ ಹಣ ಇದ್ರೇನು ನನಗೆ ಮಾನಸಿಕವಾಗಿ ನೆಮ್ಮದಿ ಇದೆಯಾ, ಅಥವಾ ನಾನು ಜೀವನದಲ್ಲಿ ನನ್ನ ಉದ್ದೇಶ ಏನಿದೆ ಅದನ್ನು ಸಂಪೂರ್ಣ ಮಾಡಿದ್ದೀನಾ, ಇದೆಲ್ಲ ಕೂಡ ಮರ್ತೋಗ್ಬಿಟ್ಟಿದ್ದಾನೆ. ಹಾಗಾಗಿ ಒಂದು ಆಧ್ಯಾತ್ಮಿಕತೆಯಿಂದ ಸಾಕಷ್ಟು ನೀವು ಹೇಳಿದ್ರಿ, ನಿಮ್ಮ ಮುಖದಲ್ಲಿ ನಗು ಇತ್ತು, ನಾನೇನೆಲ್ಲ ತಂದ್ಕೊಂಡೆ ನಾನು ಆಧ್ಯಾತ್ಮಿಕತೆಯನ್ನು ಗೋಚರ ಆದಮೇಲೆ ನನಗೆ ಅಂತ ಅಂದ್ಬಿಟ್ಟು ಸಾಕಷ್ಟು ಜನ ಇದರಲ್ಲಿ ವಿಫಲರಾಗ್ಬಿಟ್ಟಿದ್ದಾರೆ ಎಲ್ಲೋ ಒಂದು ಕಡೆ. ಅಂತಂದರೆ ಮತ್ತೊಬ್ಬರ ತಪ್ಪನ್ನು ಹುಡ್ಕೋದ್ರಲ್ಲಿ ತನ್ನ ಜೀವನದ ಉದ್ದೇಶವನ್ನೇ ಮರ್ತು ಬಿಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ಸರ್, ನಿಮಗೆ ಆಧ್ಯಾತ್ಮಿಕತೆ ಯಾವ ರೀತಿ ಗೋಚರ ಆಗಿತ್ತು ಅಂತಂದರೆ, ನಾನು ಯಾಕೆ ಒಂದು ಆಧ್ಯಾತ್ಮಿಕತೆ ಹಿಂದೆ ಹೋಗಬೇಕು ಅಂತ ಅನಿಸಿದ್ದು ನಿಮಗೆ? ನೋಡಿ, ನಾನು ಬೇಸಿಕ್ಲಿ ಯಾಕೆ ಬೋಧೆ ಹೇಳಿದರೆ, ನೀವು ನೋಡಿರುವಿರಿ ಕೆಲವು ಕಡೆ ಭೂಮಿಯಲ್ಲಿ ವಿಪರೀತವಾಗಿ ಡಿಸ್ಟ್ರಕ್ಷನ್ ಆಗುತ್ತೆ. ದಿಸ್ ಡಿಸ್ಟ್ರಕ್ಷನ್, ವೈ ಇಸ್ ದಿಸ್ ಡಿಸ್ಟ್ರಕ್ಷನ್ ಹ್ಯಾಪ್ನಿಂಗ್? ಸಮ್ಟೈಮ್ಸ್ ನಾವು ಹೋಗಿ ನೀವು ಅನಲೈಸ್ ಮಾಡಿದರೆ ಅಲ್ಲಿ ನೆಗೆಟಿವಿಟಿ ಇದು ದೊಡ್ಡ ದೊಡ್ಡ, ಈಗ ನೀವು ಮಹಾಭಾರತ ನೋಡಿ, ರಾಮಾಯಣ ನೋಡಿ, ಇಲ್ಲಾಂದರೆ ಯಾವ ಬಿಗ್ ಬಿಗ್ ಇದನ್ನು ನೋಡಿದರೂ ನಿಮಗೆ ಕಾಣೋದು ಏನಂದರೆ, ಸಮ್ಟೈಮ್ಸ್ ದ ಬಿಗ್ ಬಿಗ್ ಸಿಟೀಸ್ ಆರ್ ಆಲ್ಸೋ ಡಿಸ್ಟ್ರಾಯ್ಡ್. ಯಾವಾಗ ಅವ್ರದ್ದು ನೆಗೆಟಿವಿಟಿ ಜಾಸ್ತಿ ಆಗುತ್ತಾ ಆಗ ಆ ಇಡೀ ಪ್ಲೇಸೇ ಡಿಸ್ಟ್ರಕ್ಟ್ ಆಗುತ್ತೆ. ಓಕೆ, ಸೊ ಇದು ಒಂದು ಇಟ್ ಈಸ್ ಅ ನೇಚರ್ಸ್ ಏನು ವೇ ಹೌ ಟು ಇದು. ಯಾರು ಒಬ್ಬ ಮನುಷ್ಯ, ಒಂದು ಮನುಷ್ಯನಿಂದ ಸಾವಿರಾರು ಮನುಷ್ಯರು ತಮ್ಮಂತಾವೇ ನೆಗೆಟಿವಿಗೆ ತಗೊಂಡು ಹೋಗ್ತಿದ್ದಾರೆ, ಆಗ ಆ ಪ್ಲೇಸೇ ಡಿಸ್ಟ್ರಕ್ಟ್ ಆಗುತ್ತೆ. ಸೊ ಇದನ್ನು ನಾನು ಕಲ್ತ್ಕೊಳ್ಳಿಕ್ಕೆ, ಮೇಯ್ನ್ ನನ್ನ ರೀಸನ್ ಇದನ್ನು ಕಲ್ತ್ಕೊಳ್ಳಿಕ್ಕೆ ನಾನು ಹೊರಟದು. ಸೊ ಇಲ್ಲಿಂದ ಹೊರಟು ಮತ್ತೆ ನಾನು ನನ್ನನ್ನು ನಾನೇ ಆಧ್ಯಾತ್ಮಿಕದಲ್ಲಿ ಯಾಕೆ ಇದು ಯಾಕೆ ಆಗೋದಿಲ್ಲ ಹೇಳಿ. ಸೊ ವಾಟ್ ಐ ಅಂಡರ್ಸ್ಟುಡ್ ವಾಸ್, ಈಗ ಆಧ್ಯಾತ್ಮಿಕ ಹೇಳಿದರೆ ಅದೇ ಪಾಸಿಟಿವ್ ಮತ್ತು ನೆಗೆಟಿವ್ ವಿಚ್ ಈಸ್ ವಿದಿನ್ ಮೀ. ಸೊ ಇದನ್ನು ನಾನು ಯಾವಾಗ ಅರ್ಥ ಮಾಡಿಕೊಂಡೆ, ಆಗ ನಾನು ನೀವು ಹೇಳಿದಾಗೆ ಯಾವ ರೀತಿಯಲ್ಲಿ ಯಾವಾಗ ಹೇಳಿ. ಸೊ ಇದಕ್ಕೆ ಒಂದು ಟೈಮ್ ಲಿಮಿಟ್ ಇಲ್ಲ. ಈಗ ನಮ್ಮಲ್ಲಿ ಎಷ್ಟೋ ಈವನ್ 5 ವರ್ಷದ ಮಕ್ಕಳಿದ್ದಾರೆ, ದೇ ಆಲ್ಸೋ ಕಮ್ ಅಂಡ್ ಸಿಟ್ ಅಲಾಂಗ್ ವಿತ್ ಅಸ್, ದೇ ಆರ್ ಆಲ್ಸೋ ಎಕ್ಸ್ಪೀರಿಯನ್ಸಿಂಗ್ ಮೆಡಿಟೇಷನ್. ನಮ್ಮಲ್ಲಿ ಅರೌಂಡ್ 85-90 ಇಯರ್ಸ್ ಪ್ರಾಯದವರು ಇದ್ದಾರೆ, ದೇ ಆಲ್ಸೋ ಕಮ್, ದೇ ಆಲ್ಸೋ ಎಕ್ಸ್ಪೀರಿಯನ್ಸ್ ತಮ್ಮಂತಾವೇ ಅರ್ಥ ಮಾಡಿಕೊಳ್ಳಿಕ್ಕೆ ಈಗ ಅವರು ತಮ್ಮಂತಾವೇ ಅರ್ಥ ಮಾಡಿಕೊಳ್ತಾ ಇದ್ದಾರೆ. ಬೇರೆ ಬೇರೆ ಕಲೆಗಳಲ್ಲಿ ಅವರಲ್ಲಿ ಇರುವ ಟ್ಯಾಲೆಂಟ್ಗಳನ್ನು ಬಿಲ್ಡಪ್ ಮಾಡ್ತಾ ಇದ್ದಾರೆ. ಐ ಆಮ್ ಟಾಕಿಂಗ್ ಅಬೌಟ್ ಬಿಟ್ವೀನ್ 5 to 70-80 ಇಯರ್ಸ್. ಸೊ ಈ ಏಜ್ ಲಿಮಿಟ್ ಇದು ಸಾಧ್ಯ. ಮತ್ತು ನಾಟ್ ಓನ್ಲಿ ಏಜ್ ಲಿಮಿಟ್, ಯಾವ ರಿಲಿಜನಲ್ಲಿಯೂ ಹುಟ್ಟಿರಲಿ, ನಮ್ಮಲ್ಲಿ ಮುಸ್ಲಿಮ್ಸ್ ಇದ್ದಾರೆ, ಹಿಂದೂಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಜೈನ್ಸ್ ಇದ್ದಾರೆ, ಎಲ್ಲ ನಮ್ಮನೆ ರಿಲಿಜನ್ನವರು ನಮ್ಮ ಇದರಲ್ಲಿದ್ದಾರೆ. ಸೊ ರಿಲಿಜನ್ ಡಸ್ ನಾಟ್ ಪ್ಲೇ ಎ ರೋಲ್ ಇನ್ ಸ್ಪಿರಿಚುಯಾಲಿಟಿ. ಸ್ಪಿರಿಚುಯಾಲಿಟಿ ಎಂಬ ವಿಷಯ ಅದು ತಮ್ಮ ಒಳಗೆ ಇದೆ. ನೀವು ಯಾವ ರಿಲಿಜನಲ್ಲಿ ಇದ್ದರೂ ನನ್ನನ್ನು ನಾನು ಪಾಸಿಟಿವ್ ಆಗಿ ನಾನು ಯಾವಾಗ ನಾನು ಬಿಲ್ಡಪ್ ಮಾಡ್ತೇನೆ ಆಗ ನಾವು ನಮ್ಮ ರಿಲಿಜನನ್ನು ನಾವು ಅರ್ಥ ಮಾಡಿಕೊಳ್ತೇವೆ. ಸರಿ, ಇದು ಯಾವುದು, ಪುಸ್ತಕದಲ್ಲಿ ಏನು ಬರೆದಿದೆ, ಇದು ಯಾಕೆ ಬರೆದಿದ್ದಾರೆ, ಇದನ್ನು ಹೇಗೆ ಬರೆದಿದ್ದಾರೆ, ಇದರಿಂದ ಬರುವ ಉಪಯೋಗ ಯಾವುದು, ಇದನ್ನೆಲ್ಲ ನಮಗೆ ಅರ್ಥ ಮಾಡಿಕೊಳ್ಳೋದು ನಾವು ಯಾವಾಗ ನಮ್ಮನ್ನು ನಾವೇ ಅರ್ಥ ಮಾಡಿಕೊಳ್ಳೋದು. ಸೊ ದಿಸ್ ವಾಸ್ ಅ ಬೇಸಿಕ್ ರೀಸನ್ಸ್ ವೈ ವಿ ಸ್ಟಾರ್ಟೆಡ್ ಆಫ್ ಆ್ಯಂಡ್ ವೈ ಐ ಸ್ಟಾರ್ಟೆಡ್ ಆಫ್. ನಾನು ಯಾಕೆ ಸ್ಟಾರ್ಟ್ ಮಾಡಿದೆ, ಈಗ ನಾವು ಯಾಕೆ ಕಂಟಿನ್ಯೂ ಮಾಡ್ತಿದ್ದೆ. ಸೊ ದಿಸ್ ಈಸ್ ವಾಟ್ ವಿ ಆರ್ ಡೂಯಿಂಗ್. ಸೊ ನಾವು ಹಲವಾರು ಸಿಟೀಸಿಗೆ ಹೋಗ್ತೇವೆ, ಹಲವಾರು ಪ್ಲೇಸಸ್ಸಿಗೆ ಹೋಗ್ತೇವೆ,
we go and try to tell people that this is the way of life. ಇದು ಒಂದು ಭೂಮಿಯಲ್ಲಿ ಇಂಥ ಒಂದು ಜೀವನ ಇದೆ ಹೇಳಿ. ಎಷ್ಟೋ ಜನರು ಇವತ್ತು ಬೆಳಿಗ್ಗೆ ನನಗೆ ಒಬ್ಬರು ಸಿಕ್ಕಿದ್ರು, ಅವ್ರು ಹೇಳಿದ್ರು ನನ್ನ ಲೈಫ್ ಈಗ ಬ್ಯೂಟಿಫುಲ್ ಆಗಿದೆ, ಐ ಆಮ್ ವೆರಿ ಹೆಲ್ದಿ, ಐ ಡೋಂಟ್ ಗೋ ಆ್ಯಂಡ್ ಮೀಟ್ ಎನಿ ಕೈಂಡ್ ಆಫ್ ಹಾಸ್ಪಿಟಲ್ಗೆ ಹೋಗ್ತಾ ಇಲ್ಲ. ಸೊ ದಿಸ್ ಕೈಂಡ್ ಆಫ್ ಲೈಫ್ ವೇರ್ ವಿ ಆರ್ ಏಬಲ್ ಟು ಗಿವ್ ಬ್ಯಾಕ್ ಟು ಯೋರ್ ಸೆಲ್ಫ್, ಯು ಆರ್ ಹೆಲ್ದಿ, ಯು ಆರ್ ಹ್ಯಾಪಿ, ಪ್ರಾಸ್ಪರಸ್. ಸೊ ಇಷ್ಟನ್ನು ನಾವು ಯಾವಾಗ ಬಿಲ್ಡಪ್ ಮಾಡಲಿಕ್ಕೆ ಆಗುತ್ತೆ ನಮ್ಮ ಲೈಫ್ ಚೇಂಜ್ ಆಗುತ್ತೆ. ಇವಾಗ ಆಧ್ಯಾತ್ಮಿಕತೆ ಅಂದಾಗ ಕೆಲವೊಂದು ಜನ ನಾನು ಅವಾಗ್ಲೇ ಹೇಳಿದೆ, ಒತ್ತಡ ಒತ್ತಡ ಒತ್ತಡ, ಸ್ಟ್ರೆಸ್ ಇದೆ ನಂಗೆ, ಸ್ಟ್ರೆಸ್ ಇದೆ ಅಂತ ಮನುಷ್ಯ ತಾನೇ ಒಂದಷ್ಟು ಸ್ಟ್ರೆಸ್ಗಳನ್ನ ತೆಗೆದುಕೊಳ್ತಾ ಇದ್ದಾನೆ. ನೀವು ಹೇಳಿದ್ರಿ ಯಾವುದೇ ಜಾತಿ ಮತ ಯಾವುದು ಕೂಡ ಇದರಲ್ಲಿ ಭೇದ ಭಾವವಿಲ್ಲ, ವಯಸ್ಸಿನ ಭೇದ ಭಾವವಿಲ್ಲ. ಯಾರಿಗೆ ತನ್ನ ಆತ್ಮದ ಬಗ್ಗೆ ಒಂದು ತಿಳ್ಕೊಬೇಕು ಅನ್ಸುತ್ತೆ, ಯಾರು ಆ ಉದ್ದೇಶದ ಬಗ್ಗೆ, ಜೀವನದ ಉದ್ದೇಶದ ಬಗ್ಗೆ ತಿಳ್ಕೊಬೇಕು ಅನ್ಸುತ್ತೆ, ಅವನು ಎಲ್ಲಿ ಬೇಕಾದರೂ ಅವನ ಆಧ್ಯಾತ್ಮಿಕತೆಯನ್ನ ಕಂಡುಕೊಳ್ಬೋದು. ಎಲ್ಲೋ ಒಂದು ನಾನು ಕಾಶಿಗೆ ಹೋಗ್ತೀನಿ ಅಥವಾ ಹಿಮಾಲಯಕ್ಕೆ ಹೋಗ್ತೀನಿ, ಅಲ್ಲಿಗೆ ಹೋದರೂ ಕೂಡ ನೀನು ಮನಸ್ಸಿನಲ್ಲಿ ಚಿಂತೆಗಳನ್ನ ತೆಗೆದುಕೊಂಡು ಹೋದರೆ ನಿನಗೆ ಆಧ್ಯಾತ್ಮಿಕತೆಯ ಬಗ್ಗೆ ತಿಳ್ಕೊಳ್ಳುವಂಥ ಚಾನ್ಸ್ ಸಿಗೋದೇ ಇಲ್ಲ, ಟೈಮ್ ಕೂಡ ಸಿಗೋದೇ ಇಲ್ಲ. ಎಲ್ಲಿ ನಾವು ಇರ್ತೀವಿ ಅಲ್ಲೇ ಕೂಡ ನಾವು ಆಧ್ಯಾತ್ಮಿಕತೆಯ ಬಗ್ಗೆ ತಿಳ್ಕೊಬೋದು, ನಮ್ಮ ಆತ್ಮದ ಜೊತೆ ಕೂಡ ನಾವು ಮಾತನಾಡ್ಬೋದು ಅಂತ. ಇವಾಗ ಕೆಲವು ಜನಗಳಿಗೆ ಅಂತ ಅಂದರೆ ಪ್ರಶ್ನೆಗಳು ಏನಪ್ಪ ಅದ ಅಂತ ಅಂದರೆ, ನಮಗೆ ಆಧ್ಯಾತ್ಮಿಕತೆ ಅಂದರೆ ಕಣ್ಣಿಗೆ ಗೋಚರ ಆಗುತ್ತಾ ಅಥವಾ ಯಾವ ರೀತಿ ತಿಳ್ಕೊಳ್ಳೋದು, ಅಂದರೆ ನಮ್ಮ ಜೊತೆ ಮಾತನಾಡೋಕ್ಕಾಗುತ್ತಾ, ಈ ರೀತಿ ಒಂದಷ್ಟು ಪ್ರಶ್ನೆಗಳನ್ನ ಇಟ್ಕೊಂಡಿರ್ತಾನೆ. ಬಟ್ ಅವನು ಕೂಡ ಮನುಷ್ಯ ಯಾವಾಗ ಒಂದು ರೀತಿ ಯೋಚನೆ ಮಾಡ್ತಾನೆ, ಗಾಳಿನ ಇವಾಗ ಫೀಲ್ ಮಾಡ್ಬೋದಷ್ಟೇ, ನೋಡೋದಕ್ಕಾಗಲ್ಲ. ಈ ರೀತಿ ಯಾವಾಗ ಅವನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಹೋಗ್ತಾನೆ, ಅವನ ಮನಸ್ಸು ಕೂಡ ಪಾಸಿಟಿವ್ ಆಗಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಒಂದು ಆಧ್ಯಾತ್ಮಿಕತೆ ತಿಳಿಸುತ್ತೆ ಅಂತಲೇ ಹೇಳ್ಬೋದು. ಮ್ಯಾಮ್, ಇವಾಗ ಒಂದು ಒತ್ತಡದ ಜೀವನದಲ್ಲಿ ಏನು ಜನರೆಲ್ಲ ಬದುಕ್ತಾ ಇದ್ದಾರೆ, ಅವರಿಗೆ ಒಂದು ಆಧ್ಯಾತ್ಮಿಕತೆ ಯಾವ ರೀತಿ ಒಂದು ತಿಳ್ಕೊಬೇಕು, ಅವರು ಒತ್ತಡದಿಂದ ತುಂಬಿಕೊಂಡಿರುವಂತಹ ಜನಗಳು. ಈಗ ನಿನ್ನ ಲೈಫಲ್ಲಿ ಸ್ಟ್ರೆಸ್ ಹೇಳುವಂಥ ವರ್ಡ್ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ, ಎಲ್ಲರೂ ಕೆಲಸದಲ್ಲಿ ಇರ್ಬೋದು, ಮನೆಯಲ್ಲಿ ಮಾಡುವಂಥ ಹೆಂಗಸರು ಇರ್ಬೋದು, ಮಕ್ಕಳು ಇರ್ಬೋದು. ಈ ಸ್ಟ್ರೆಸ್ ಹೇಳುವಂಥದ್ದು ನಮ್ಮ ಜೀವನದಲ್ಲಿ ಯಾಕೆ ಬಂತು ಅಂತ ನೋಡಕ್ಕೆ ಹೋದರೆ, ನಮ್ಮನ್ನು ನಾವು ಅತಿ ಮೀರಿ ನಾವು ಕೆಲಸ ಮಾಡಿದಾಗ ನಮ್ಮನ್ನು ಎಲ್ಲದಕ್ಕೂ ಒಂದು ಸ್ಟಾಪ್ ಅಂತ ಇದೆ. ನನ್ನ 100% ನಿಮ್ಮ 100% ಡಿಫ್ರೆಂಟ್, ನಿಮ್ಮ 100% ನನ್ನ 100% ಡಿಫ್ರೆಂಟ್. ಆದರೆ ಯಾವಾಗ ಈ 100%ನ್ನು ನಾನು ತಿಳ್ಕೊಳ್ಳೋಕ್ಕೆ ನನಗೆ ಸುಲಭ ಆಗುತ್ತೋ ಆವಾಗ ನನ್ನನ್ನು ನಾನು ಮೀರಿ ಮಾಡುವಂಥ ಕೆಲಸವನ್ನು ನಿಲ್ಲಿಸ್ತೀನಿ. ಯಾವಾಗ ನನ್ನನ್ನು ನಾನು ಮೀರಿ ಮಾಡುವಂಥ ಕೆಲಸವನ್ನು ನಿಲ್ಲಿಸ್ತೀನಿ ಆವಾಗ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಒಂದು ಎರಡನೇ ವಿಚಾರ, ನಾವು ಯಾವುದೇ ಕೆಲಸ ಮಾಡಲಿ ಆ ಕೆಲಸದಲ್ಲಿ ನನಗೆ ಬರುವಂಥ ಶಾಂತತೆ, ಮೋಸ್ಟ್ ಇಂಪಾರ್ಟೆಂಟ್ಲಿ ನಿದ್ದೆ, ರಾತ್ರಿ ಮಲೆಗೆ ಹೋಗಿ ನನಗೆ ನನ್ನ ಬಾಡಿ ಟಯರ್ಡ್ ಆಗಿಲ್ಲ, ಟಯರ್ಡ್ ಆಗದಿದ್ದಾಗ ಹೋಗಿ ಮಲಗಿದಾಗ ನನಗೆ ಒಂದು ಇಲ್ಲದ 2 ನಿಮಿಷದಲ್ಲಿ ನಿದ್ದೆ ಬರುತ್ತೋ ಆವಾಗ ನಿಮ್ಮಲ್ಲಿ ಆಧ್ಯಾತ್ಮಿಕ ಬೆಳೆದಿದೆ. ಆದರೆ ಈಗ ನೋಡಕ್ಕೆ ಹೋದರೆ ಎಷ್ಟೋ ಜನ ನಿದ್ದೆನೇ ಬರೋದಿಲ್ಲ. ಈ ನಿದ್ದೆ ಹೇಳುವಂಥದ್ದು ಬಹಳ ಮುಖ್ಯ. ಎಷ್ಟೋ ಜನ 3 ಗಂಟೆಗೆ ಎದ್ದಮೇಲೆ ನಿದ್ದೆ ಬರ್ತಾ ಇಲ್ಲ ಹೇಳ್ತಾರೆ, 4 ಗಂಟೆಗೆ ಎದ್ದಮೇಲೆ ನಿದ್ದೆ ಬರ್ತಾ ಇಲ್ಲ, 2 ಗಂಟೆ ಎದ್ದಮೇಲೆ. ಯಾಕೆ? ಚಿಂತನೆಗಳು. ಯಾವ ಚಿಂತನೆಗಳು? ಈ ಚಿಂತನೆಗಳು ಯಾವಾಗಲೂ ನನಗೆ ಅದರಲ್ಲಿ ಯಾವುದು ಅಂದರೆ ಅದಕ್ಕೆ ಸೊಲ್ಯೂಷನ್ ಇಲ್ಲ. ಆ ಸೊಲ್ಯೂಷನ್ ಇಲ್ಲದಂಥ ಚಿಂತನೆಗಳಿಗೆ ಯಾವಾಗ ನಾವು ಕೈ ಹಾಕ್ಕೊಂಡಿರ್ತೀವೋ ಆವಾಗ ನಮ್ಮಲ್ಲಿ ಬರುವಂಥದ್ದು ಒತ್ತಡವೇ. ಎರಡನೇದು, ಒಂದು ಯಾವುದೋ ಒಂದು ಪ್ರಾಬ್ಲಮ್ ನಮ್ಮಲ್ಲಿ ಮುಂದೆ ಇದೆ, ಆದರೆ ಅದರ ಸುತ್ತಲ ನಾವು ಹೋಗಿಕೊಂಡಿದ್ದರೆ ಅದಕ್ಕೆ ಸೊಲ್ಯೂಷನ್ ಸಾಧ್ಯನೇ ಇಲ್ಲ ಸಿಗಕ್ಕೆ. ಒಂಚೂರು ನಿಮ್ಮ ಜಾಗವನ್ನು ಬದಲಾಯಿಸಿ ನೀವು ಸ್ವಲ್ಪ ದೂರದಿಂದ ನೋಡಿದರೆ ನಿಮಗೇನಾದರೂ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ಬೋದು. ಆದರೆ ಎಲ್ಲ ಜಾಗವನ್ನು ಬದಲಾಯಿಸಿನೂ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗದಿದ್ದರೆ ಅದ್ರ ಬಗ್ಗೆ ಚಿಂತೆ ಮಾಡೋದು ಅದು ಮೂರ್ಖತನ. ಸೊ ಈ ಮೂರ್ಖತನವನ್ನು ಬಿಟ್ಟು ತಮ್ಮ ಜೀವನದಲ್ಲಿ ನನ್ನನ್ನು ನಾನು ತಿಳ್ಕೊಳ್ಬೇಕು, ಯಾಕೆ ನನ್ನನ್ನು ಯಾಕೆ ತಿಳ್ಕೊಳಕ್ಕೆ ನನಗೆ ಆಗ್ತಾ ಇಲ್ಲ, ಯಾಕೆ ನನಗೆ ಚೆನ್ನಾಗಿ ನಿದ್ದೆ ಬರ್ತಲ್ಲ, ಯಾಕೆ ಈ ಒತ್ತಡವನ್ನು ತಗೊಳ್ತಾ ಇದ್ದೀನಿ, ಈ ಕೆಲಸದಲ್ಲಿ ನನಗೆ ಏನೂ ಸುಖ ಇಲ್ಲ, ಹಾಗಾದರೆ ನಾನು ನನ್ನನ್ನು ಪರಿಚಯ ಮಾಡಲೇ ಇಲ್ಲ. ಯಾವಾಗ ನನ್ನನ್ನು ನಾನು ಪರಿಚಯ ಮಾಡಿಕೊಳ್ತೀನೋ ಆ ಕೆಲಸವನ್ನು ಬಿಟ್ಟು ನನಗೆ ಬೇಕಿದ್ದಂಥ ಕೆಲಸವನ್ನು ಮಾಡ್ತೀನಿ. ಆದರೆ ನನ್ನನ್ನು ನಾನು ಯಾವಾಗ ಪರಿಚಯ ಮಾಡಿಕೊಳ್ಳೋದಿಲ್ವೋ ಹಾಗಾದರೆ ನಾನು
ಆ ಒಂದು ಚೌಕಟ್ಟಲ್ಲಿ ಇಡ್ಲಿಕ್ಕೆ ಅಲ್ಲೇ ಮಾಡ್ತೀನಿ. ಯಾಕಂದ್ರೆ ಭಯ ನನಗೆ, ಇದು ಬಿಟ್ಟರೆ ಏನೂ ಸಿಗೋದಿಲ್ಲ. ಅದರ ಅರ್ಥ ನಿಮ್ಮನ್ನೇ ನೀನು ತಿಳ್ಕೊಳ್ಳಿಲ್ಲ, ನಿಮ್ಮನ್ನು ನೀವು ಚಾಲೆಂಜ್ ಮಾಡಲಿಕ್ಕೆ ಹೋಗಲಿಲ್ಲ, ನಿಮ್ಮದು 100% ಕೊಡಲಿಕ್ಕೇ ಹೋಗಲಿಲ್ಲ. ಅಂದರೆ ಯು ಆರ್ ಕಂಫರ್ಟೇಬಲ್, ಆ ಕಂಫರ್ಟೇಬಲ್ ಅದ್ರ ಜೊತೆಗೆ ಒತ್ತಡನೂ ಇದೆ, ಅದ್ರ ಜೊತೆಗೆ ನಿದ್ದೆನೂ ಬರೋದಿಲ್ಲ, ಅದ್ರ ಜೊತೆಗೆ ಶಾಂತಿನೂ ಇಲ್ಲ. ಆದರೂ ಅದೇ ಜೀವನ ಬೇಕು. ಹಂಗಿದ್ರೆ ಆಧ್ಯಾತ್ಮಿಕ ನಿಮ್ಮ ಹತ್ರ ಬರುವುದೇ ಇಲ್ಲ. ನೀವು ಎಷ್ಟು ಪೂಜೆ ಪುರಸ್ಕಾರ ಮಾಡಿ, ನೀವು ಎಷ್ಟು ದೇವ್ರ ಹತ್ರ ಹೋಗಿ, ನೀವು ಎಷ್ಟು ಏನಾದರೂ ಮಾಡಿ, ಏನು ನಿಮ್ಮ ಹತ್ರ ಬರುವುದಿಲ್ಲ. ಅದು ಟೆಂಪ್ರರಿ, 5 ನಿಮಿಷನೋ 10 ನಿಮಿಷನೋ ಅರ್ಧ ಗಂಟೆನೋ, ಅದಕ್ಕಿಂತ ಜಾಸ್ತಿ ಸಾಧ್ಯನೇ ಇಲ್ಲ. ಸೊ ದಿಸ್ ಇಸ್ ವೇರ್ ಪ್ರೂವ್ ಯೋರ್ ಸೆಲ್ಫ್, ನಿಮ್ಮನ್ನು ನೀವು ಡೀಪರ್ ಆಗಿ ನೋಡೋಕ್ಕೆ ಪ್ರಯತ್ನ ಪಡಿ. ಆಗ ನಿಮ್ಮಲ್ಲಿ ಆಧ್ಯಾತ್ಮಿಕ ಗ್ಯಾರಂಟಿ ಬೆಳೆಯುತ್ತೆ. ಎಸ್, ನಮ್ಮನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳದೆ, ನನಗೇನು ಬೇಕು, ನನಗೇನು ಅವಶ್ಯಕತೆ ಇದೆ ಅದನ್ನು ಏನು ಕೂಡ ಅರ್ಥ ಮಾಡಿಕೊಳ್ಳದೆ, ಇಲ್ಲ ನಂದೇನೋ ಇದೇ ಜೀವನ, ಇದೇ ಥರ ಜೀವನ ನಾನು ನೋಡ್ಕೊಂಡು ಬಂದುಬಿಟ್ಟಿದ್ದೀನಿ, ಇದನ್ನೇ ಪಾಲಿಸ್ಕೊಂಡು ಹೋಗೋಣ ಅಂತ ಹೋಗ್ತಾ ಇರ್ತೀವಿ, ಎಲ್ಲೋ ಒಂದು ಕಡೆ ನಿಂತಾಗ ನನ್ನನ್ನು ನಾನು ಪೂರ್ತಿ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋಂತಹ ಕ್ವಶನ್ ಮಾರ್ಕ್ ಅವನಲ್ಲಿ ಕಾಡುತ್ತೆ. ಬಟ್ ಅವಾಗ ಅವನೇನೋ ಟ್ರೈ ಮಾಡೋದಕ್ಕೆ, ನಾವು ಏನೋ ಒಂದು ಕೆಲಸ ಮಾಡಬೇಕು ಅಂದರೆ ಒಂದೇ ದಿನದಲ್ಲಿ ರಿಸಲ್ಟ್ ಬೇಕು ಮನುಷ್ಯನಿಗೆ. ಇತ್ತೀಚಿನ ದಿನಗಳಲ್ಲಿ ಇವಾಗ ಏನೋ ಕೆಲಸ ಮಾಡ್ತಿದ್ದಾನೆ ಅಂದರೆ ಅವಾಗಲೇ ಪಟ್ಟಂಥ ರಿಸಲ್ಟ್ ಬರಬೇಕು. ಆದರೆ ಕಾಯುವಂತಹ ಪೇಷನ್ಸ್ ಇರೋದಿಲ್ಲ ಅವನಲ್ಲಿ, ಅದು ಕೂಡ ಸಮಸ್ಯೆ ಆಗುತ್ತೆ ಮ್ಯಾಮ್. ಈಗ ಮೆಂಟಲ್ ಹೆಲ್ತ್ ಹೇಳುವಂಥದ್ದು ಒಂದು ದೊಡ್ಡ ಪ್ರಾಬ್ಲಮ್, ಕರೆಕ್ಟ್ ಅಲ್ಲ? ಹಾಸ್ಪಿಟಲ್ಗಳು ದುಡ್ಡೇ ಮಾಡ್ತಾ ಇದ್ದಾರೆ ಇದರಲ್ಲಿ. ಯಾಕೆಂದರೆ ಎಲ್ಲ ಆದಮೇಲೆ ಒಂದು 30, 40, 50 ವರ್ಷದಲ್ಲಿ ಶುರು ಆಗುತ್ತೆ ಮೆಂಟಲ್ ಹೆಲ್ತ್ ಇಶ್ಯೂ. ಯಾಕೆ ಬರ್ತಾ ಇದ್ದಂತೆ ಯಾರಾದರೂ ಆಲೋಚನೆ ಆದರೂ ಮಾಡಿದಾರ? ಯಾಕಂದರೆ ತನಗೆ ಫ್ರೆಂಡ್ಸೇ ಇಲ್ಲ, ತನ್ನನ್ನು ತಾನೇ ನಂಬೋದಿಲ್ಲ. ತನ್ನನ್ನು ತಾನೇ ನಂಬದಾಗ ಬೇರೆಯವ್ರನ್ನು ಹೇಗೆ ನಂಬೋದು? ಸುಲಭ ಹೇಳೋಕ್ಕೆ, ನಾನು ಮೋಸ ಆದೆ, ನನಗೆ ಬೇರೆಯವರು ಮೋಸ ಮಾಡಿದರು, ನನಗೆ ವಂಚನೆ ಆಯಿತು. ಯಾಕೆ ಆಯಿತು ಅಂತ ಒಂದು ಸರಿಯಾದರೂ ಆಲೋಚನೆ ಮಾಡಿದ್ದೀರಾ? ಈ ವಂಚನೆ, ಈ ಮೋಸ, ಯಾಕಂದರೆ ಎಲ್ಲೋ ನೀವು ನಿಮ್ಮನ್ನು ತಿಳ್ಕೊಳ್ಳದೆ, ನೀವು ಮಾಡುವಂಥ ಫ್ರೆಂಡ್ಸ್ ಆಗಲಿ, ನೀವು ನಿಮಗೆ ಇರುವಂಥ ನಿಮ್ಮ ಸಂಬಂಧಗಳಲ್ಲಿ ಆಗಲಿ, ಅದರಲ್ಲಿ ನೀವು ಆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಿಮ್ಮ ಸೇವೆಯನ್ನು ಮಾಡ್ತಾ ಇರ್ತೀರ. ಯಾವಾಗ ಈ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡು ನಿಮ್ಮ ಸೇವೆಗಳನ್ನು ಮಾಡ್ತಾ ಇರ್ತೀರೋ ಆವಾಗ ಇದೆಲ್ಲ ನಿಮ್ಮ ಜೀವನದಲ್ಲಿ 100% ಬರುತ್ತೆ. ಆಗ ಬಂದಾಗ ಕೊನೆಗೆ ಬರೋದು ಮೆಂಟಲ್ ಹೆಲ್ತ್ ಇಶ್ಯೂ. ನೀವು ಕಲಿತಾ ಇರ್ಬೋದು, ಕಲಿತಾ ಇರುವಾಗ ತನ್ನಲ್ಲಿ ಒಂದು ಭರವಸೆ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳುವಂಥ ಭರವಸೆ. ಎಲ್ಲಿಯಾ ಒಂದು ಕಾಲೇಜಿಗೆ ಹೋದಾಗ ಅಯ್ಯೋ ಇದರಲ್ಲಿ ಎಲ್ಲೋ ನಾನು ಹಿಂದ್ಗಡೆ ಇದ್ದೀನಿ ಅಂತ, ಹಿಂದ್ಗಡೆ ಇದೀನಿ ಅಂತ ಒಪ್ಪಿಕೊಳ್ಬೇಕು. ಆವಾಗ ಮುಂದಕ್ಕೆ ಹೋಗೋಕ್ಕೆ ಸುಲಭ ಆಗುತ್ತೆ. ಆದರೆ ನಾನು ಚೆನ್ನಾಗಿದ್ದೀನಿ, ಅವರು ಚೆನ್ನಾಗಿಲ್ಲ ಅಂತಂದರೆ ನನ್ನನ್ನು ನಾನು ಮುಂದೆ ಹೋಗೋಕ್ಕೆ ಆಗೋದಿಲ್ಲ. ಆಗ ಬರೋದು ಮನಸ್ಸಿನಲ್ಲಿ ಒತ್ತಡ. ಈ ಒತ್ತಡ ನಮ್ಮಿಂದಲೇ ಬರೋದು. ಎಷ್ಟೋ ಜನ ಈಗ 50 ವರ್ಷ ಆದಮೇಲೆ ನಮ್ಮಲ್ಲಿ ಬರ್ತಾರೆ ಡಿಪ್ರೆಷನ್ ಅಂತ ಹೇಳಿಕೊಂಡು, ಯಾಕಂದರೆ ಜೀವನದಲ್ಲಿ ಮತ್ತೆ ಹೇಳೋದು ನಾನು ಏನು ಮಾಡಲಿಲ್ಲ ಅಂತ. ಯಾಕೆ ಮಾಡಲಿಕ್ಕೆ ಅವಕಾಶ ಸಿಕ್ಕಲಿಲ್ವಾ? 24 ಗಂಟೆಯಲ್ಲಿ ನಿಮಗೋಸ್ಕರ ಒಂದು 5 ನಿಮಿಷ ಕೊಡೋಕ್ಕೆ ನಿಮಗೆ ಟೈಮ್ ಇರಲಿಲ್ವಾ? ನಿಮ್ಮನ್ನು ನೀನು ತಿಳ್ಕೊಳ್ಳೋಕ್ಕೆ ಟೈಮ್ ಇರಲಿಲ್ವಾ? ಏನಾದರೂ ಒಂದು ಮಾಡೋಕ್ಕೆ ಟೈಮ್ ಇರಲಿಲ್ವಾ? ಇತ್ತು ಮೊಬೈಲಲ್ಲಿ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ? ಟಿವಿಯನ್ನು ಅಷ್ಟೊಂದು ನೋಡ್ತೀರಾ? 11 ಗಂಟೆ 11:30 ಗಂಟೆಗೆ ಮುಳುಗು, ಬೆಳಿಗ್ಗೆ ಏಳೋದು ಲೇಟ್, ಅದು ಎದ್ರೂ ಅರ್ಧ ಅರ್ಧ ಕೆಲಸ, ಮಕ್ಕಳಿದು ಒತ್ತಡ, ಎಲ್ಲ ಒತ್ತಡ. ಯಾಕೆ ಒಂದು ಡಿಸಿಪ್ಲಿನನ್ನು ನಮ್ಮ ಲೈಫಲ್ಲಿ ತರೋಕ್ಕಾಗೋದಿಲ್ಲ? ಯಾಕೆ ನಾವು ಇಂಥ ಇದ್ದಂಥ ಇನ್ಸ್ಟ್ರೂಮೆಂಟ್ಗಳಿಗೆ ನಾವೊಂದು ನಮ್ಮ ಎಂತಪ್ಪ ಸಪೋರ್ಟನ್ನು, ವಿ ಆರ್ ಡಿಪೆಂಡೆಂಟ್ ಆನ್ ದೀಸ್ ಥಿಂಗ್ಸ್. ಒಂದು ದಿನ ನಮ್ಮಲ್ಲಿ ಮೊಬೈಲ್ ಇಲ್ಲದಿದ್ದರೆ ನಮಗೆ ಜೀವನ ಮಾಡೋಕ್ಕೆ ಆಗೋದಿಲ್ಲ. ಎಷ್ಟೋ ಬಾರಿ ಕೆಲವು ಸರಿ ನೋಡ್ತೀನಿ ನಾನು ಹೆಂಗಸರನ್ನು, ಮೊಬೈಲ್ ಇಲ್ಲದಿದ್ದರೆ ಏನೂ ಇಲ್ಲ, ಆದರೂ ತಮ್ಮ ಕೆಲಸಗಳನ್ನು ಬಿಟ್ಟು ಹಿಂದಕ್ಕೆ ಹೋಗಿ ಮೊಬೈಲ್ ತಂದು ಆದಾದರೂ ಬರ್ತಾರೆ. ಇಂಥ ಒತ್ತಡ ಬೇಕಾ ಹೇಳುವಂಥದ್ದು ಪ್ರಶ್ನೆ. ಸೊ ಟೈಮಿಲ್ಲ ಹೇಳುವಂಥದ್ದು ದಟ್ ಈಸ್ ಅಬ್ಸಲ್ಯೂಟ್ಲಿ ಸುಳ್ಳು. ಕೂತ್ಕೊಂಡು ಆಲೋಚನೆ ಮಾಡಿ, ಎಷ್ಟು ಎಲ್ಲ ಕೆಲಸಗಳಿಗೆ ನಾನು ವೇಸ್ಟಾಗಿ ಟೈಮ್ ಕೊಡ್ತಾ ಇದ್ದೀನಿ. ನಿಮ್ಮ ಮೊಬೈಲನ್ನು ಒಂದು ಸರಿ ತೆಗೆದು ನೋಡಿ, ಅದರಲ್ಲಿ ಎಷ್ಟು ಬೇಡದಿದ್ದು ವೀಡಿಯೋಸ್ಗಳಿವೆ, ಅಲ್ಲಿ ಬೇಡದಿದ್ದು ಅನ್ನೆಸೆಸರಿ ಕೈಂಡ್ ಆಫ್ ಪಿಕ್ಚರ್ಸ್ ಆರ್ ವಾಟ್ ಎವರ್, ಯಾಕಿದೆ ಇದು? ಅದರಲ್ಲಿ ನನಗೆ ಏನು ಮಾಡಲಿಕ್ಕೆ ಆಗದಿದ್ದರೆ ಯಾಕೆ ಬೇಕು ಹೇಳುವಂಥದ್ದು ಪ್ರಶ್ನೆ ಇದು. ಅದು ಒತ್ತಡದ ಜೀವನ.
ಅದು ಒತ್ತಡವನ್ನು ಕ್ರಿಯೇಟ್ ಮಾಡಿ ಮತ್ತೆ ನಾನು ಹೇಳೋದು ನನಗೆ ಡಿಪ್ರೆಷನ್ ಇದೆ, ನನಗೆ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಇದೆ, ನಾನು ಯಾರ ಹತ್ರನೂ ಮಾತಾಡೋಕ್ಕಾಗೋದಿಲ್ಲ, ನನಗೆ ಮನುಷ್ಯರಂದರೆ ಭಯ, ಇದೆಲ್ಲ ನೀನು ಕ್ರಿಯೇಟ್ ಮಾಡಿದ ಸಿಚುವೇಶನ್. ಯಾಕಂದರೆ ನಿನ್ನನ್ನು ನೀನು ತಿಳ್ಕೊಳ್ಳೋಕ್ಕೆ ಟೈಮೇ ಕೊಡಲಿಲ್ಲ. ಎಸ್ ಮ್ಯಾಮ್, ಇದ್ರ ಬಗ್ಗೆ ಮಾತನಾಡೋಣ. ಅದಕ್ಕಿಂತ ಮುಂಚೆ ಸರ್, ಇವಾಗ ಆಧ್ಯಾತ್ಮಿಕತೆಯನ್ನ ಕಂಡ್ಕೋಬೇಕು ಅನ್ನೋಂತಹ ಮನುಷ್ಯನಿಗೆ ಮೊದಲು ಯಾವೆಲ್ಲ ಗುಣಗಳಿರಬೇಕು ಅವನಲ್ಲಿ? ಗುಣ ಯಾವ ಮನುಷ್ಯ, ಯಾವ ಮನುಷ್ಯ ಭೂಮಿಯಲ್ಲಿ ಹುಟ್ಟಿದಾನೆ ಅವನಿಗೆ ಆಧ್ಯಾತ್ಮಿಕ, ಯಾವ ಏಜಲ್ಲಿಯೂ ಅವನಿಗೆ ಆಧ್ಯಾತ್ಮಿಕಕ್ಕೆ ರೀಚ್ ಆಗುವ ಒಂದು ಅವಕಾಶ ಭಾಳಷ್ಟು ಸಿಗುತ್ತೆ. ಇಟ್ ಈಸ್ ನಾಟ್ ದಟ್ ಅವನಿಗೆ ಒಂದ್ಸತಿ ಸಿಗುತ್ತೆ, ಎರಡು ಸತಿ ಸಿಗುತ್ತೆ, ಲೈಫಲ್ಲಿ ಸಿಗ್ತಾ ಇರುತ್ತೆ. ಆದರೆ ಮನುಷ್ಯ ತನ್ನ ಕಣ್ಣನ್ನು ಮುಚ್ಚಿಕೊಂಡು ಮುಂದೆ ಹೋಗ್ತಾರೆ. ಕೆಲವರು ಏನಾಗುತ್ತೆ ಅಂದರೆ, ಕೆಲವು ನಮ್ಮೆಯ ಪೂಜೆ ಆಗಲಿ, ಕ್ಯಾಂಡಲ್ ಹೊತ್ತಿಸೋದಾಗಲಿ, ದೀಪ ಹೊತ್ತಿಸೋದಾಗಲಿ, ಇಂಥದನ್ನೆಲ್ಲ ಆಧ್ಯಾತ್ಮಿಕ ಹೇಳಿ ನೆನೆಸ್ಕೊಳ್ತಾರೆ. ಸೊ ಅದು ಕರೆಕ್ಟ್, ಅದು ಒಂದು ರೀತಿಯಲ್ಲಿ ಕರೆಕ್ಟ್ ಇಲ್ಲ ಹೇಳ್ತಾರೆ, ಆದರೆ ಅದೇ ಆಧ್ಯಾತ್ಮಿಕ ಅಲ್ಲ. ಸೊ ಆಧ್ಯಾತ್ಮಿಕ ಎಂಬುದು ತನ್ನಂತಾನೆ ಅರ್ಥ ಮಾಡಿಕೊಳ್ಳುವಂಥದ್ದು, ತನ್ನಂತಾನೆ ಶುದ್ಧವಾಗಿ ಇಟ್ಕೊಳ್ಳೋದು, ಅದು ಆಧ್ಯಾತ್ಮಿಕ. ಸೊ ಇದನ್ನು ಹೇಗೆ ಸ್ಟಾರ್ಟ್ ಮಾಡ್ಬೋದು, ಯಾವಾಗ ಸ್ಟಾರ್ಟ್ ಮಾಡ್ಬೋದು? ಒಮ್ಮೆ ಮನುಷ್ಯ ತನ್ನಂತಾನೆ ಅರ್ಥ ಮಾಡಿಕೊಂಡ್ರೆ ಅವ ಚೆನ್ನಾಗಿ ಅವನ ಹೆಲ್ತನ್ನು ಫಸ್ಟ್ ನೋಡಿಕೊಳ್ತಾನೆ. ಹೀ ಶುಡ್ ಬಿ ಹೆಲ್ದಿ. ಸೊ ಈ ಹೆಲ್ತನ್ನು ಹೇಗೆ ನೋಡಿಕೊಳ್ಳೋದು? ಫಸ್ಟ್ ಥಿಂಗ್, ಒಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ಫುಡ್, ಸೆಕೆಂಡ್ ಥಿಂಗ್ ಈಸ್ ವಾಟರ್, ಥರ್ಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಏರ್. ಸೊ ಇದು ಮೂರನ್ನು ನಾವು ಯಾವಾಗ ನಮ್ಮ ದೇಹಕ್ಕೆ ಒಳಗೆ ಹೋಗುವಂಥ, ದೇಹಕ್ಕೆ ಒಳಗೆ ಹೋಗುವಂಥದ್ದನ್ನು ನಾವು ಕರೆಕ್ಟಾಗಿ ಕಂಟ್ರೋಲಲ್ಲಿ ನಾವು ಅದನ್ನು ತಗೊಳ್ತೇವೆ, ಎಸ್ಪೆಷಲಿ ಏರ್. ನೆನೆಸಿದ್ರೆ ಏರನ್ನು ಎಷ್ಟು ಇಂಪಾರ್ಟೆಂಟ್. ಒಬ್ಬ ಮನುಷ್ಯ ಒಂದು 3 ನಿಮಿಷ ಗಾಳಿ ಸಿಕ್ಕದಿದ್ದರೆ ಸತ. ಸೊ ಅಷ್ಟು ಇಂಪಾರ್ಟೆಂಟ್ ವಿಷಯವನ್ನು ಹೆಚ್ಚಾಗಿ ಮರ್ತೇ ಬಿಡ್ತಾರೆ. ಯಾರು ಒಂದು ಡೀಪ್ ಬ್ರೀದಿಂಗ್, ನಾವೀಗ ಡೀಪ್ ಬ್ರೀದಿಂಗ್ ಫಸ್ಟ್ ನಾವು ಕಲಿಸಿಕೊಡೋದು, ಬೇಸಿಕ್ ಕಲಿಸಿಕೊಡೋದು ಡೀಪ್ ಬ್ರೀದಿಂಗ್ ಅಂತ. ಅಂದರೆ ಉಸಿರಾಟವನ್ನು ಹೇಗೆ ತಗೊಳ್ಳುತ್ತೇವೆ. ಸೊ ಉಸಿರಾಟವನ್ನು ಸರಿಯಾಗಿ ತಗೊಂಡ್ರೆ ಆಧ್ಯಾತ್ಮಿಕದಲ್ಲೇ ಮುಂದೆ ತಗೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅವನ ಉಸಿರಾಟ ಸರಿ ಆಯಿತು ಹೇಳಿದರೆ ಆಧ್ಯಾತ್ಮಿಕದಲ್ಲಿ ಮುಂದೆ ಹೋಗಲಿಕ್ಕೆ ಸುಲಭ ಆಗುತ್ತೆ, ಒಂದು. ಎರಡನೇದು, ಈಗ ಒಮ್ಮೆ ಅವನ ಉಸಿರಾಟ ಸರಿಯಾಯಿತು, ಅವನ ಇದು ತಗೊಳ್ಳೋ ಊಟ ತಿಂಡಿ ಕಾಫಿ ಇಲ್ಲಾಂದರೆ ವಾಟರ್, ಇಟ್ಸ್ ಆಲ್ ಪ್ಯೂರಿಫೈಡ್, ಇಟ್ಸ್ ಆಲ್ ಗುಡ್. ಓಕೆ, ನಾವು ವಾಟ್ ಗೋಸ್ ಇನ್ಸೈಡ್ ಅಂದರೆ ಯಾವುದು ಒಳಗೆ ಹೋಗುತ್ತೆ ನಾವು ಯಾವಾಗ ಸಹ, ಒಂದು ವಿಷಯ. ಈಗ ಸೆಕೆಂಡ್ ವಿಷಯ, ಯಾವುದು ನಮ್ಮ ಬಾಯಿಯಿಂದ ಹೊರಗೆ ಬರುತ್ತೆ, ಇದು ಇಂಪಾರ್ಟೆಂಟ್. ಎರಡು, ಹೆಚ್ಚಾದವರು ನಾವು ಕಾನ್ಸಂಟ್ರೇಷನ್ ಮಾಡೋದು ಏನು, ಒಳಗೆ ಏನು ಹೋಗುತ್ತೆ, ಡಯಟ್ ಕರೆಕ್ಟಾಗಿ ನಾವು ಇಂತಿಂತದನ್ನು ತಿನ್ನಬೇಕು, ಈಗ ತಿಂದರೆ ಇದಾಗುತ್ತೆ, ಆದರೆ ನಮ್ಮ ಬಾಯಿಂದ ಎಂತ ಹೊರಗೆ ಬರುತ್ತೆ? ನಮ್ಮ ಬಾಯಿಂದ ಹೊರಗೆ ಬರೋದು ನಮ್ಮ ಮಾತುಗಳು, ಕರೆಕ್ಟಾ? ಈ ಮಾತುಗಳು ಎಷ್ಟು ಚೆನ್ನಾಗಿದೆ, ಈ ಮಾತುಗಳು ಎಷ್ಟು ಇನ್ನೊಬ್ಬನಿಗೆ ಎಷ್ಟು ಅದರಿಂದ ಉಪಯೋಗ ಆಗುತ್ತೆ, ಈ ಮಾತಿಂದ ಇನ್ನೊಬ್ಬನಿಗೆ ಎಲ್ಲಿ ನೋವಾಗುತ್ತೆ, ಈ ಮಾತಿಂದ ಎಷ್ಟು ಜನರಿಗೆ ಹಾಳಾಗ್ಬೋದು, ಈ ಮಾತು ಸುಳ್ಳಾಗಿರ್ಬೋದಾ? ಸೊ ಇದನ್ನೆಲ್ಲ ನಾವು ಯಾವಾಗ ಕಾನ್ಸಂಟ್ರೇಷನ್ ಮಾಡ್ತೇವ, ಯಾವುದು ಒಳಗೆ ಹೋಗುವಂಥದ್ದು, ಇದನ್ನು ನಾವು ಎವ್ರಿ ಡೇ ಕಾನ್ಸಂಟ್ರೇಟ್ ಮಾಡಿ, ಹೌದು ನಾನು ಇವತ್ತು ಮಾಡಿದ ಈ ತಪ್ಪು, ಇದು ಹೇಳಿದ್ದು ತಪ್ಪು ಹೇಳಿ ನನಗೆ ಯಾವಾಗ ನನಗೆ ರಾತ್ರಿ ಒಳಗೆ ಗೊತ್ತಾಗುತ್ತೆ, ಅಂದರೆ ಮಲಗ್ಲಿಕ್ಕಿಂತ ಮುಂಚೆ ನಾನು ಇದು ಮಾತಾಡಿದ್ದು ತಪ್ಪಾಯಿತು, ಇದು ಹೇಳಿದ್ದು ಸುಳ್ಳಾಯಿತು ಹೇಳಿದರೆ ಆಗ ಆಧ್ಯಾತ್ಮಿಕದಲ್ಲಿ ಯಾವ ಬೆಳಿಲಿಕ್ಕೆ ಶುರು ಆಗ್ತದೆ. ಎಷ್ಟೋ ಜನ ನಾವು ನೀವು ಹೇಳಿದ ನಂಬಲಿಕ್ಕಿಲ್ಲ, ನಾವು 65,000 ಮಕ್ಕಳನ್ನು ಟ್ರೈನ್ ಮಾಡಿದ್ದೇವೆ, ಒಂದು ಸಾಧಾರಣ 8,000 ಟೀಚರ್ಸ್ ಆ್ಯಂಡ್ HMs ಟ್ರೈನ್ ಮಾಡಿದ್ದೇವೆ. ಈಗ ಕೇಳಿದ್ದೇವೆ 24 ಗಂಟೆ, ಈ ಲಾಸ್ಟ್ 24 hoursಲ್ಲಿ ಎಷ್ಟು ಜನ ನೀವು ಸುಳ್ಳು ಹೇಳಲಿಲ್ಲ, ಕರೆಕ್ಟಾ? 64,000 ಮಕ್ಕಳಲ್ಲಿ ಒಂದು ಸಾಧಾರಣ 30 ಮಕ್ಕಳು ಅಂದರೆ 99.99% ಆಫ್ ದ ಮಕ್ಕಳು 9th class 10th class ಬರುವಾಗ ಸುಳ್ಳು ಹೇಳಲಿಕ್ಕೆ ಕಲಿತು 24 ಗಂಟೆಯಲ್ಲೇ ಸುಳ್ಳು ಹೇಳಲಿಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಆಯ್ತಪ್ಪ, ಇದರಲ್ಲಿ 0.99.99% ಹೇಳಿ ನಾವು ಕನ್ಸಿಡರ್ ಮಾಡೋಣ. ಇದೇ ಪ್ರಶ್ನೆಯನ್ನು ನಾವು ಹೆಡ್ ಮಾಸ್ಟರ್ಸ್ ಮತ್ತು ಟೀಚರ್ಸಿಗೆ ಕಲಿ ಹೆಕ್ಕೆ ಹೇಳಿದ್ದೇವೆ. ಅಲ್ಲಿ ಎಷ್ಟು ಸಿಕ್ಕಿರ್ಬೋದು ನಿಮ್ಮ ಪ್ರಕಾರ? ಕಡಿಮೆ ಇರುತ್ತೆ ಅಂದ್ರೆ 100% ಸಿಕ್ಕಲಿಲ್ಲ, ಯಾರು ಇಲ್ಲ.
ಒಂದೇ ಒಂದು ಟೀಚರ್ ಇಲ್ಲದ ಒಂದೇ ಒಂದು ಹೆಡ್ ಮಾಸ್ಟರ್ ಸುಳ್ಳು ಹೇಳಲಿಲ್ಲ ಹೇಳಿ ಕೈ ಎತ್ತಲಿಕ್ಕೆ, ಅದೇ ಸತ್ಯ ಮಾಡ್ತಾ, ಅದೊಂದು ಒಳ್ಳೇದು. ಸೊ ಅಟ್ ಲೀಸ್ಟ್ ಅವರಿಗೆ ಗೊತ್ತಿದೆ, ಕಾನ್ಶಿಯಸ್ ಆಗಿ ಬಿಹೇವಿಯರ್ ಇದೆ, ದಟ್ ಐ ಹ್ಯಾವ್ ಟೋಲ್ಡ್ ಅ ಲೈಕ್ ದೇ ನೋ ದಟ್. ನೋಡಿ, ಹಾಗಾದ್ರೆ ನಮ್ಮ ಈ ದೇಶ ಹೇಳುದು ನಾವು, ಲೆಟ್ಸ್ ಭೂಮಿ ಬಿಡಿ, ದೇಶ, ನಮ್ಮ ದೇಶ, ಭಾರತ ದೇಶ ಎಲ್ಲಿ ಮುಂದೆ ಹೋಗ್ತಾ ಇದೆ ಅರ್ಥ ಮಾಡಿಕೊಳ್ಳಿ. ಸೊ ನಾವು ಯಾವಾಗ ಒಂದು ಆ್ಯಪಲ್ ತಕೊಳ್ಳುವಾಗ, ಒಂದು ಮುಸುಂಬಿ ಇಲ್ಲದ ಆ್ಯಪಲ್ ತಕೊಳ್ಳುವಾಗ ಯಾರಾದರೂ ನಮ್ಗೆ ಅವ ಚೀಟ್ ಮಾಡಿದ ಇಲ್ಲದ್ರೆ ಅವ ಏನಾದರೂ ಮಾಡಿದ, ನೆಕ್ಸ್ಟ್ ಟೈಮ್ ಹೋಗಲ್ಲ, ಕರೆಕ್ಟಾ? ಆದ್ರೆ ಇಲ್ಲಿ 99% ಆಫ್ ದ ಪೀಪಲ್ ಆರ್ ಡೂಯಿಂಗ್ ದ ಸೇಮ್ ಥಿಂಗ್. ಒಬ್ಬರಿಗೆ ಮತ್ತೊಬ್ಬರು ಮೋಸ ಮಾಡ್ತಾರೆ, ಮೋಸನೇ ಮಾಡ್ತಿದ್ದೇವೆ. ಸೊ ಭೂಮಿಯಲ್ಲಿ ಹೋಗ್ತಾ ಇದೆ. ಸೊ ಇದನ್ನು ನಾವು ಯಾವಾಗ ಆಲೋಚನೆ ಮಾಡ್ತೇವೆ ಹೇಳಿದ್ರೆ, ಎಷ್ಟೋ ನನಗೆ ಬಿಸ್ನೆಸ್ ಮ್ಯಾನ್ ಅವ್ರು ಸಿಗ್ತಾರೆ, ಲಾಯರ್ಸ್ ಸಿಗ್ತಾರೆ, ಅವ್ರು ಹೇಳ್ತಾರೆ, ಬಿಸ್ನೆಸ್ ಮ್ಯಾನ್ ಅವ್ರು ಹೇಳ್ತಾರೆ, ನಾನು ಬಿಸ್ನೆಸ್ ಮಾಡುವಾಗ ಸುಳ್ಳು ಹೇಳೋದಿದ್ರೆ ನನಗೆ ಬಿಸ್ನೆಸ್ ಆಗಲ್ಲ ಹೇಳಿ. ದಿಸ್ ಇಸ್ ಅ ಕಾಮನ್ ಥಿಂಗ್. ಆದರೆ ವಿ ಹ್ಯಾವ್ ಪ್ರೂವನ್ ಪೀಪಲ್, ಪ್ರೂವನ್, ಇಟ್ ಇಸ್ ಆಲ್ರೆಡಿ ಪ್ರೂವನ್, ಎಷ್ಟೋ ಜನ ಬಿಸ್ನೆಸ್ ಮ್ಯಾನ್ಸ್ ಆ್ಯಂಡ್ ಕಂಪನಿ ಓನರ್ಸ್, ಮ್ಯಾಸಿವ್, ಐ ಆಮ್ ಟಾಕಿಂಗ್ ಅಬೌಟ್ ನಾಟ್ ಸ್ಮಾಲ್ ಟೈಮ್ ಬಿಸ್ನೆಸ್, ಸ್ಮಾಲ್ ಟೈಮ್ ಬಿಸ್ನೆಸ್ಸು ಇದ್ದಾರೆ, ಮ್ಯಾಸಿವ್ ಬಿಸ್ನೆಸ್, ದೇ ಹ್ಯಾವ್ ಸ್ಟಾಪ್ಡ್ ಟೆಲಿಂಗ್ ಲೈಸ್, ದೇ ಹ್ಯಾವ್ ಸ್ಟಾಪ್ಡ್ ಚೀಟಿಂಗ್ ಪೀಪಲ್. ಬಿಲೀವ್ ಇಟ್ ಆರ್ ನಾಟ್, ಅವರ ಬಿಸ್ನೆಸ್, ಯಾವ ಬಿಸ್ನೆಸ್ ಇತ್ತಲ್ಲ 5-6 times 2-3 years ಬೆಳೀತಿದೆ. ಯಾಕೆ ಗೊತ್ತಾ? ಇವನನ್ನು ನಂಬಲಿಕ್ಕೆ ಆಗುತ್ತೆ ಹೇಳಿ ಅವರ ಕ್ಲೈಂಟ್ಸಿಗೆ ಗೊತ್ತಾಗುತ್ತೆ. ಯಾವಾಗ ಇವನನ್ನು ನಂಬಲಿಕ್ಕೆ ಆಗುತ್ತೆ ಹೇಳಿ ಕ್ಲೈಂಟ್ಸಿಗೆ ಕೊಟ್ಟ ಕೂಡಲೇ ಒಂದು ಬಿಸ್ನೆಸ್ ಬದಲು 10 businesses ಗೊತ್ತಾಯ್ತಾ? ಸೊ ಬಿಸ್ನೆಸ್ಸು ಬೆಳೀತದೆ. ಲಾಯರ್ಸ್ ಇದ್ದಾರೆ. ಒಂದು ಲಾಯರ್ ನನ್ನ ಹತ್ರ ಕೇಳಿದರು, ನಮ್ಮಲ್ಲಿ ಸುಳ್ಳು ಹೇಳೋದಂದ್ರೆ ನನಗೆ ನನ್ನ ಪ್ರೊಫೆಷನ್ನೇ ಇಲ್ಲ ಹೇಳಿ. ನಾನು ಹೇಳಿದೆ, ಅವ್ರದ್ದೇ ಕೇಳಿದೆ, ನಿಮ್ಮ ಯಾವ ಲಾ ಬುಕ್ಕಲ್ಲಿ ಇದು ಬರ್ದಿದೆ? ಯಾವ ಲಾ ಬುಕ್ಕಲ್ಲಿ ನೀವು ಸುಳ್ಳು ಹೇಳಲೇಬೇಕು ಹೇಳಿ ಯಾವ ಲಾ ಬುಕ್ಕಲ್ಲಿ ಬರ್ತೀವಿ? ಯಾಕಂದರೆ ನಾವು ಯಾವಾಗ ಸಹ ಕೋರ್ಟಿಗೆ ಹೋಗುವಾಗ ಫಸ್ಟ್ ಕೈ ಹಿಡಿದು ಹೇಳೋದು, ಸತ್ಯವನ್ನು ಮಾಡ್ತಾ ಮಾತಾಡು, ಸತ್ಯವನ್ನು ಬಿಟ್ಟು ಬೇರೆ. ಸೊ ನಾನು ಅವ್ರದ್ದ ಕೇಳ್ತೇನೆ, ಯಾವ ಲಾ ಬುಕ್ಕಲ್ಲಿ ಇದು ಬರ್ತಿದೆ? ಸೊ ಯಾವ ಲಾ ಬುಕ್ಕಲ್ಲಿ ಇದು ಬರೀಲಿ? ನಾವೀಗ ಕೋರ್ಟಿಗೆ ಹೋದಾಗ ನಾವು ಇದು ಗ್ರಂಥವನ್ನು ಹಿಡಿದು ಸತ್ಯವನ್ನು ಮಾತ್ರ ಹೇಳಬೇಕು ಹೇಳಿ ನಾವು ಇದು ತಗೊಳ್ತೀವಿ. ನೋಡಿ, ಎಲ್ಲಿವರೆಗೆ ನಮ್ಮ ಸಿಸ್ಟಮು ಚೇಂಜ್ ಆಗಿದೆ, ಎಲ್ಲಿವರೆಗೆ ಮನುಷ್ಯನ ಮೆಂಟಾಲಿಟಿ ಚೇಂಜ್ ಆಗಿದೆ ಹೇಳಿ ನೀವು ಆಲೋಚನೆ ಮಾಡುವಾಗ ಬಹಳಷ್ಟು ನಮಗೆ ಅದು ಒಂದು ವಿಪರೀತವಲ್ಲ, ಅದು ಇಟ್ ಈಸ್ ನಾಟ್ ಆನ್ ದ ರೈಟ್ ಸೆನ್ಸ್, ನಾಟ್ ಆನ್ ದ ರೈಟ್ ಸೆನ್ಸ್. ಸೊ ಇದನ್ನೆಲ್ಲ ನಾವು ಯಾವಾಗ ಅರ್ಥ ಮಾಡಿಕೊಳ್ತೇವೆ, ಆಗ ಯಾವಾಗ ನಮಗೆ ಆಧ್ಯಾತ್ಮಿಕವನ್ನು ನಾವು ಎಲ್ಲ ಮನುಷ್ಯನು ಯಾವಾಗ ಫ್ರಮ್ ಸೀನಿಯರ್ ಪೊಲಿಟಿಷಿಯನ್ಸ್ ಟು ದ ಲಾಸ್ಟ್ ಪರ್ಸನ್, ಕ್ಲೆರಿಕಲ್ ಸ್ಟಾಫ್ ಟು ಪ್ಯೂರ್, ಇವರೆಲ್ಲರೂ ತಮ್ಮ ಜೀವನವನ್ನು ಆಧ್ಯಾತ್ಮಿಕ ಜೀವನವನ್ನಾಗಿ ಮಾಡ್ತಾರ, ಆಗ ದೇಶ ಮಾತ್ರ ಅಲ್ಲ ನಮ್ಮ ಇಡೀ ಲೋಕವೇ ಚೇಂಜ್ ಆಗುತ್ತೆ. ಸೊ ಇದು ನಮ್ಮದು ಒಂದು ಕನಸು. ಮನುಷ್ಯವನ್ನು ಬುದ್ಧಿಜೀವಿ ಆದ್ರೂ ಕೂಡ ಮೋಸವನ್ನೇ ಬಂಡವಾಳ ಹಾಕೊಂಡು ಒಂದು ಸುಳ್ಳಿನ ಜೀವನವನ್ನ ಕಟ್ಕೋಬೇಕು ಅಂತ ಅಂದ್ಬಿಟ್ಟು ಹೋರಾಟ ಮಾಡ್ತಾ ಇರ್ತಾನೆ. ಅವನಿಗೆ ಯಾರು ಎದುರುಗಡೆ ಸಿಕ್ಕಿದ್ರು ಕೂಡ ನಾನು ನಿಜ ಜೀವನವನ್ನ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡು ಎಲ್ಲೋ ಒಂದ್ ಕಡೆ ಸುಳ್ಳನ್ನ ಹೇಳ್ಕೊಂಡು ಬದುಕ್ತಾ ಇರ್ತಾನೆ. ಸರ್ ಹೇಳಿದ್ರು, ಲಾಯರ್ ಆಗಿರ್ಬೋದು, ಬಿಸ್ನೆಸ್ಮನ್ಗಳಾಗಿರ್ಬೋದು, ಸಾಕಷ್ಟು ಒಂದು ಸುಳ್ಳನ್ನ ಹೇಳ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಇನ್ನೂ ಆಧ್ಯಾತ್ಮಿಕತೆಯನ್ನ ಅರಿತ್ಕೊಳ್ದಲೇ ಇರೋನು. ಆಧ್ಯಾತ್ಮಿಕತೆ ಯಾವಾಗ ಅವನು ಅರ್ಥಕೊಳ್ತಾನೆ ಅವಾಗ ಅವನಿಗೆ ಅರ್ಥ ಆಗುತ್ತೆ, ನಾನು ಯಾವಾಗ ಒಂದು ನಿಜ ಜೀವನವನ್ನ ಮಾಡ್ತೀನಿ ಅಂದ್ರೆ ನನ್ಗೆ ಆತ್ಮಕ್ಕೆ ತಕ್ಕಂತೆ ನಾನು ಕೆಲಸ ಮಾಡ್ತೀನಿ, ನನ್ನ ಆತ್ಮ ಪರಿಶುದ್ಧವಾಗಿದೆ ಅಂದ್ರೆ ನನ್ನ ಕೆಲಸ ಇನ್ನೂ ಒಂದಷ್ಟು ಒಳ್ಳೇದಾಗುತ್ತೆ, ನನ್ನ ಜೀವನದಲ್ಲಿ ಇನ್ನೂ ಸಾಕಷ್ಟು ಲಾಭಗಳನ್ನ ಪಡ್ಕೊಳ್ತಾ ಹೋಗ್ತೀನಿ ಅನ್ನುವಂತ ಗುಣಗಳನ್ನ ಅವನು ಕಂಡ್ಕೋತಾನೆ ಅಂತ ಹೇಳಿದ್ರಿ. ಮತ್ತೆ ಇವಾಗ ನೀವು ಅವಾಗ್ಲೇ ಹೇಳಿದ್ರಿ ಮ್ಯಾಮ್, ಮೆಂಟಲ್ ಹೆಲ್ತ್, ಇವಾಗ ನಾನು ಮೆಂಟಲಿ ವೀಕ್ ಆಗ್ತಾ ಇದ್ದೀನಿ, ಚಿಕ್ಕವ್ರು ಕೇಳಿದ್ರು ಅಷ್ಟೇ ದೊಡ್ಡವ್ರನ್ನ ಕೇಳಿದ್ರು ಅಷ್ಟೇ, ನಾನು ಮೆಂಟಲಿ ವೀಕ್ ಆಗ್ತಾ ಇದ್ದೀನಿ, ನಾನು ಡಿಪ್ರೆಷನ್ ಒಳಗಾಗ್ಬಿಟ್ಟಿದ್ದೀನಿ, ನನ್ನಲ್ಲಿ ಏನೋ ಖಿನ್ನತೆ ಕಾಡ್ತಾ ಇದೆ, ನನಗೆ ನನ್ನ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಈ ಒಂದು ಆಧ್ಯಾತ್ಮಿಕತೆ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ? ಈಗ ನೋಡಿ, ಎಷ್ಟೋ ಬಾರಿ ನಮ್ಮ ಜೀವನದಲ್ಲಿ ನಮಗೆ ಅರ್ಥ ಆಗ್ತಾ ಇಲ್ಲ, ಮಕ್ಕಳಿಂದ ಶುರು ಮಾಡ್ತೀನಿ. ನಾನು ಯಾವಾಗಲೂ ಈಗ ನೋಡ್ತೀನಿ, ಮುಂಚಿನ ಕಾಲದಕ್ಕೂ ಈಗಿನ ಕಾಲದಕ್ಕೂ ಮಕ್ಕಳನ್ನು ಬೆಳೆಸುವಂಥ ರೀತಿಯಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಅದು ರಿಚ್ ಆಗಲಿ, ಮಿಡಲ್ ಕ್ಲಾಸ್ ಆಗಿ, ಹೈ ಮಿಡಲ್ ಕ್ಲಾಸ್ ಆಗಲಿ, ಪುವರ್ ಆಗಲಿ, ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ತಾರೆ. ಸ್ಕೂಲಿಗೆ ಕಳಿಸುವಾಗ ಕೆಲವು ಸರಿ ಬಸ್ಸಿಗೆ ನಿಲ್ತಿರ್ತಾರೆ, ಅವರ ಟಿಫಿನ್ ಬಾಕ್ಸ್,
ಅವರ ಬ್ಯಾಗ್, ಅವರದು ಎಲ್ಲ ವಸ್ತುಗಳನ್ನು ಪೇರೆಂಟ್ಸ್ಗಳನ್ನು ಇಟ್ಕೊಂಡು ನಿಲ್ಲೋದು. ಈ ಮಕ್ಕಳು ಕೈಗೆ ಕಿಶೆಯನ್ನು ಹಾಕ್ಕೊಂಡು ಆರಾಮದಲ್ಲಿ ಇರ್ತಾರೆ. ಈ ಆರಾಮದ ಜೀವನವನ್ನು ಕೊಡ್ತಾ ಹೋದರೆ ಆ ಮಕ್ಕಳಿಗೆ ಒಂದು ಟೈಮಲ್ಲಿ ಒತ್ತಡ ಅಂತೂ ಗ್ಯಾರಂಟಿ ಬರುತ್ತೆ. ಆವಾಗ ತಂದೆ ತಾಯಿ ಅಲ್ಲಿ ಇರೋದೇ ಇಲ್ಲ, ಆವಾಗ ಕಷ್ಟ ಆಗೋದು. ತನ್ನ ಜೀವನದ ಕಷ್ಟವನ್ನೇ ನೋಡಲಿಲ್ಲ, ಒಂದು ತನ್ನ ಬ್ಯಾಗ್ಗಳನ್ನೇ ತುಂಬಲಿಲ್ಲ ಆ ಬ್ಯಾಗ್ ಅಂದ ಆ ಮಗು. 8ನೇ ಕ್ಲಾಸ್ 9ನೇ ಕ್ಲಾಸಲ್ಲಿ ಶುರು ಮಾಡ್ತಾರೆ ಬಸ್ಸಲ್ಲಿ ಕಳಿಸೋಕ್ಕೆ. ಮಕ್ಕಳಿಗೆ ಬಸ್ಸಲ್ಲಿ ಹೋಗೋಕ್ಕೆ ಬೇಡ, ಅಲ್ಲೂ ಕಷ್ಟನೇ. ಯಾಕಂದರೆ ಆ ಜೀವನ ಒಂದು ಚಿಕ್ಕಂದಿನ ನೋಡೇ ಇಲ್ಲ ಅವರು, ಕಷ್ಟ ಆಗುತ್ತೆ, ಇದು ಒತ್ತಡ. ಹಾಗೇ ದೊಡ್ಡದಾಗ್ತಾರೆ. ಪೇರೆಂಟ್ಸ್ನವರು ಕನಸುಗಳನ್ನು ಕೊಡೋದು, ದೊಡ್ಡ ದೊಡ್ಡದು ಕನಸುಗಳನ್ನು. ನನ್ನ ನೇಬರ್ ಅಮೆರಿಕಾಗೆ ಹೋದ್ನಾ, ನೀನು ಅಮೆರಿಕಾಗೆ ಹೋಗಬೇಕು. ಅವನು ಆಸ್ಟ್ರೇಲಿಯಾಗೆ ಹೋದ್ನಾ, ನೀನು ಆಸ್ಟ್ರೇಲಿಯಾಗೆ ಹೋಗಬೇಕು. ಅವನು ಸಿಟಿಗೆ ಹೋಗಿ ಕಲ್ತನ, ನೀನು ಅಲ್ಲಿ ಹೋಗಬೇಕು. ಇದು ಒಂದು ಒತ್ತಡ. ಈ ಒತ್ತಡದಲ್ಲಿ ಏನೋ ಒಂದು ದೊಡ್ಡ ಒಂದು ಮನೆಗೆ ಒಂದು ಎಕ್ಸ್ಟ್ರಾ ರೂಮ್ ಕಟ್ಬೋದು, ಬಿಟ್ಟರೆ ಬೇರೆ ಏನೂ ಇಲ್ಲ. ಆ ದೊಡ್ಡ ಮನೆಯಲ್ಲಿ ತಂದೆ ತಾಯಿ ಇಬ್ಬರೇ ಇರಬೇಕು. ಅದರಲ್ಲಿ ಖುಷಿ ಪಡುವಂಥ ವಿಷಯ ಇವಾಗ ನನಗೆ ಶಾಕ್ ಆಗೋದು ಅಂದರೆ, ನನ್ನ ಮಕ್ಕಳು ವಾಟ್ಸಪ್ಪಲ್ಲಿ ಫೋನ್ ಮಾಡಿ ಮಾತಾಡ್ತಾರೆ. ಇದು ಡಿಪ್ರೆಷನ್ಗೆ ಹೋಗೋದು ಮತ್ತೆ ಅಂತ. ಅಲ್ಲಿ ಮಕ್ಕಳಿಗೂ ಪ್ರಾಬ್ಲಮ್, ಯಾಕಂದರೆ ಅಲ್ಲಿ ಬದುಕವ್ರಿಗೆ ತಂದೆ ತಾಯಿ ಸಿಗ್ತಾ ಇಲ್ಲ, ನಮಗೆ ಅವ್ರ ಹತ್ರ ಮಾತಾಡಬೇಕು. ಆದರೆ ಈ ಕನಸುಗಳನ್ನು ಕೊಟ್ಟದು ಯಾರು? ಹಾಂ, ನಾನು ಹೇಳೋದು ಅಲ್ಲಿ ಎಲ್ಲ ಮಾಡುವಂಥದ್ದನ್ನು ತಮ್ಮ ತಮ್ಮ ಊರಲ್ಲೇ ಮಾಡೋಕ್ಕಾಗೋದಿಲ್ವಾ? ಆಗುತ್ತೆ. ಆದರೆ ನಾನು ನೋಡೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿಕೊಂಡು. ಈಗಿನ ಕಾಲದಲ್ಲಿ ಪೇರೆಂಟ್ಸ್ನವರು ನಾವು ಬಂದಂಥ ಕಷ್ಟ ನಮ್ಮ ಮಕ್ಕಳಿಗೆ ಕೊಡಬಾರ್ದು ಅಂತ ಹೇಳಿಕೊಂಡು ಯಾವ ಕೆಲಸವನ್ನು ಕೊಡೋದಿಲ್ಲ. ಅದು ಹಳ್ಳಿಯಲ್ಲಿ ತುಂಬ ತೊಂದರೆ ಆಗ್ತಾ ಇದೆ. ಆ ಮಕ್ಕಳು ಅಲ್ಲಿ ಸ್ಕೂಲಿಗೂ ಹೋಗ್ತಾ ಇಲ್ಲ ಸರಿಯಲ್ಲಿ, ಈ ಕಡೆಯಿಂದ ಆ ಮಕ್ಕಳಿಗೆ ಕಷ್ಟನೂ ಕೊಡ್ತಾ ಇಲ್ಲ. ಆ ಮಕ್ಕಳು ಆ ಕಡೆಯೂ ಇಲ್ಲ, ಈ ಕಡೆಯೂ ಇಲ್ಲ. ಆ ಕಡೆಯಿಂದ ಗದ್ದೆ ಕೆಲಸನೂ ಕಲಿಯಿಲ್ಲ, ಈ ಕಡೆಯಿಂದ ಕಷ್ಟ ಅಂತ ಏನೂ ನೋಡಿಲ್ಲ. ಆಮೇಲೆ ಆಗೋದು ಒಂದು 24 ವರ್ಷ ಬಂದಾಗ ಕಷ್ಟನೇ, ಮೆಂಟಲ್ ಟಾರ್ಚರ್, ತಾನು ಏನೂ ಮಾಡಿಲ್ಲ ಅಂತ. ಇದಕ್ಕೆ ಯಾರು ಕಾರಣ ಅಂತ ಎಣಿಸ್ಕೊಳ್ಬೇಕು. ಯಾವಾಗ ಪೋಷಕರು ತಮ್ಮ ತಮ್ಮ ಜವಾಬ್ದಾರಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಕೊಡಿ, ಬೆಸ್ಟನ್ನೇ ಕೊಡಿ, ಆದರೆ ಆ ಬೆಸ್ಟಲ್ಲಿ ಸುಮ್ಮನೆ ಟ್ಯಾಂಪರ್ ಮಾಡೋಕ್ಕೆ ಹೋಗಬೇಡಿ. ಯಾವಾಗ ನೀವು 2 ಚೇರ್ ಇದ್ದಾಗ ತಂದೆ ತಾಯಿ ಆ ಚೇರಲ್ಲಿ ಕೂತಿರ್ತಾರೆ, ನೀವು ಸುಸ್ತಾಗಿದ್ದೀರಾ, ಆ ಮಗು ಸುಸ್ತಾಗಿ ಬಂದಾಗ ನೀವು ಯಾವಾಗ ಆ ಚೇರಿಂದ ಎದ್ದು ಆ ಮಗುಗೆ ಚೇರ್ ಕೊಡ್ತೀರಾ, ನೀವು ಒಂದು ಹೇಳ್ತಾ ಇದ್ದೀರಾ ಮಗುಗೆ, ಅಂದರೆ ಇನ್ಮೇಲೆ ನಮಗೆ ಮರ್ಯಾದೆ ಕೊಡಬೇಡ ನೀನು. ಈ ಮಗು ದೊಡ್ಡದಾದ್ಮೇಲೆ ತನ್ನ ತಂದೆ ತಾಯಿಗೆ ಆ ಚೇರನ್ನು ಕೊಡೋದಿಲ್ಲ, ಆವಾಗ ಅದೇ ತಂದೆ ತಾಯಿಗೆ ಕಷ್ಟ ಆಗೋದು, ಆವಾಗ ಈ ಮೆಂಟಲ್ ಟಾರ್ಚರ್ ಪ್ರಾಬ್ಲಮ್ ಆಗೋದು. ಸೊ ಇದೆಲ್ಲ ನಮ್ಮ ಸಿಚುವೇಶನನ್ನು ಅರ್ಥ ಮಾಡಿಕೊಂಡು ನಾವು ಯಾವಾಗ ಒಂದು 5 ನಿಮಿಷ, ಒಂದು ಹೆಚ್ಚು ಬೇಡ, 5 to 7 minutes ನನ್ನನ್ನೇ ನಾನು, ಇಟ್ ಕ್ಯಾನ್ ಬಿ ಈವನ್ ಬ್ರೀದಿಂಗ್, ಅದು ಮಾಡಿದ್ರೂ ಸಾಧ್ಯ. ಇನ್ನೊಂದು ಸುಳ್ಳನ್ನು ಹೇಳಬಾರ್ದು. ಎಲ್ಲರೂ ಹೇಳ್ತಾರೆ, ಯಾಕಪ್ಪ ನನ್ನ ಕಷ್ಟ, ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಪೂಜೆ ಪುರಸ್ಕಾರ ಮಾಡ್ತಾ ಇದ್ದೀನಿ, ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀನಿ, ಎಲ್ಲ ಮಾಸ್ಕು ಚರ್ಚ್ ಎಲ್ಲ ಕಡೆ ಹೋಗ್ತಾ, ಆದರೂ ನನ್ನ ಕಷ್ಟ ತಪ್ಪೋದಿಲ್ಲ. ಅದಕ್ಕೆ ಇವರು ಹೇಳಿದಾಗೆ ಸುಳ್ಳು. ನಿಮ್ಮ ಜೀವನದಲ್ಲಿ ಒಂದೇ ಒಂದು ಬಾರಿ ಇವತ್ತಿಂದ ನೀವೇನಾದರೂ ಈಗ ಸುಳ್ಳು ಹೇಳಿದರೆ ಗ್ಯಾರಂಟಿ ನಾನು ಹೇಳ್ತೀನಿ, 1/2 ಗಂಟೆ ಒಳಗಡೆ ನಿಮ್ಗೊಂದು ತೊಂದರೆ ಆಗುತ್ತೆ. ಆ ತೊಂದರೆ ಈ ಸುಳ್ಳಿಂದ ಆಗಿದೆ ಅಂತ ನಿಮಗೆ ಗೊತ್ತಿಲ್ಲ. ಯಾವಾಗ ಈ ಪರಿಚಯವನ್ನು ನೀವು ನಿಮ್ಮ ಹತ್ರ ಮಾಡಿಕೊಳ್ತೀರೋ ಆವಾಗ ನಿಮ್ಮಲ್ಲಿ ಈ ಮೆಂಟಲ್ ಪ್ರಾಬ್ಲಮ್ ಆರ್ ಮೆಂಟಲ್ ಡಿಪ್ರೆಷನ್ ಆರ್ ಮೆಂಟಲ್ ಟಾರ್ಚರ್ ಆಗೋದಿಲ್ಲ. ಮನಸ್ಸಲ್ಲಿ ಒಂದು ಶಾಂತತೆ ಬರುತ್ತೆ. ಯಾಕಂದರೆ ಇಲ್ಲಿ ಎಕ್ಸ್ಪೆಕ್ಟೇಷನ್ ಇಲ್ಲ, ಅದ್ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯ, ಅಟ್ಯಾಚ್ಮೆಂಟ್ ಇಲ್ಲ. ಈ ಅಟ್ಯಾಚ್ಮೆಂಟಲ್ಲಿ ಸ್ವಲ್ಪ ಡಿಟ್ಯಾಚ್ಮೆಂಟ್ ಇರಬೇಕು. ಯಾವಾಗ ಇದನ್ನು ನಮ್ಮ ಜೀವನದಲ್ಲಿ ಬಳಸ್ತೀವೋ ಆವಾಗ ಈ ಮೆಂಟಲ್ ಹೆಲ್ತ್ ಹೇಳುವಂಥ ಪ್ರಾಬ್ಲಮ್ಮೇ ಆಗ. ನಮ್ಮಲ್ಲಿ ಇನ್ನೊಂದು ಏನು ವಿಶೇಷತೆ ಅಂದರೆ, ಯೂಶ್ವಲಿ ಆಧ್ಯಾತ್ಮಿಕತೆ ಅಂತ ಹೇಳಿದಾಗ ತನ್ನ ವೇಷಭೂಷಣ ತಾವು ಸಿಂಪ್ಲಿಸಿಟಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಸಿಂಪ್ಲಿಸಿಟಿ ಈಸ್ ನಾಟ್ ಫ್ರಮ್ ಔಟ್ಸೈಡ್, ಸಿಂಪ್ಲಿಸಿಟಿ ಸರಳತೆ ಹೇಳುವಂಥದ್ದು ನಮ್ಮಲ್ಲಿ ಒಳಗಡೆಯಿಂದ. ನಿಮ್ಮ ಆಲೋಚನೆಯಲ್ಲಿ ಸರಳತೆ ಬರಬೇಕು, ನಿಮ್ಮ ಮಾತುಗಳಲ್ಲಿ ಸರಳತೆ ಬರಬೇಕು, ನಿಮ್ಮ ಆತ್ಮ ಸರಳ ಆಗಬೇಕು, ಇದು ಬಹಳ ಮುಖ್ಯ. ಸೊ ಯಾವುದರಲ್ಲೂ ನಾವು
ನೀವು ಚೇಂಜ್ ಮಾಡಿ ಅಂತ ಹೇಳೋದಿಲ್ಲ. ಆದರೆ ಯಾವುದೋ ಒಂದು ಬಿಹೇವಿಯರ್ ಪ್ಯಾಟರ್ನ್, ಯಾವುದೋ ಒಂದು ನಿಮ್ಮಲ್ಲಿ ಇದ್ದಂಥ ಒಂದು ಅಂಶ ನಿಮಗೆ ತೊಂದರೆ ಕೊಡ್ತಾ ಇದೆಯಾ, ನಿಮ್ಮನ್ನು ಬೆಳಿಲಿಕ್ಕೆ ಬಿಡ್ತಾ ಇಲ್ವೋ, ಹಾಗಾದರೆ ಆಲೋಚನೆ ಮಾಡುವಂಥ ವಿಷಯ, ಟ್ರೈ ಮಾಡಿ ಅದನ್ನು ಚೇಂಜ್ ಮಾಡಿ, ಅದನ್ನು ಹೇಳೋದು ನಾವು. ಯಾವಾಗ ಈ ಆಲೋಚನೆಗಳನ್ನು ನಾವು ಅವರಿಗೆ ಕೊಡ್ತೀವೋ ಆಗ ತಮ್ಮಲ್ಲಿ ಇದ್ದ ನೆಗೆಟಿವಿಟಿಯನ್ನು ಅವರಿಗೆ ನೋಡೋಕ್ಕೆ ಸುಲಭ ಆಗುತ್ತೆ. ಇಲ್ಲಾದರೆ ಎಷ್ಟೋ ಬಾರಿ ಹೇಳ್ತೀರಿ, ನಾನು ಕೋಪಿಷ್ಟ, ನಾನು ಹೀಗೆ ಹುಟ್ಟಿದ್ದು, ನಾನು ಕೋಪವನ್ನು ತೆಗೆಯೋದಿಲ್ಲ, ನನ್ನ ಅಪ್ಪನೂ ಕೋಪ ಇದ್ದರು, ನಮ್ಮ ಅಜ್ಜನೂ ಕೋಪ ಇದ್ದರು. ಆದರೆ ಈ ಕೋಪದಿಂದ ನಿಮ್ಮ ಅಜ್ಜನ ಕಾಲದಿಂದ ಇವತ್ತಿನವರೆಗೆ ನಷ್ಟ ಆಗಲಿಲ್ವೋ ಹೇಳುವಂಥ ಆಲೋಚನೆ ನನಗೆ ಬಂದಾಗ ಆ ಕೋಪದ ಮೇಲೆ ನನಗೆ ಕೆಲಸ ಮಾಡೋಕ್ಕೆ ಸುಲಭ ಆಗುತ್ತೆ. ಅದು ನನ್ನಲ್ಲಿ ಇರುವಂಥ ನೆಗೆಟಿವಿಟಿ. ಯಾವಾಗ ಇದರ ಮೇಲೆ ಕೆಲಸ ಮಾಡಲಿಕ್ಕೆ ನನಗಾಗುತ್ತೋ ಆ ಒಂದು ಅಂಶವನ್ನು ನಾವು ಸ್ಪಿರಿಚುವಾಲಿಟಿ ಆ್ಯಂಡ್ ಯು ಪ್ರೋಗ್ರಾಮಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಹೋಗ್ತೀವಿ, ಅದನ್ನು ಅನುಭವಿಸ್ತೀವಿ, ಅಲ್ಲಿ ಅವರಿಗೆ ಅದನ್ನು ಫೀಲ್ ಮಾಡಿಸ್ತೀವಿ. ಯಾವಾಗ ಈ ಫೀಲಿಂಗನ್ನು ಅವರಿಗೆ ಮುಟ್ಟಕ್ಕಾಗುತ್ತೋ ಆವಾಗ ಓ ಇವರು ಹೇಳೋದ್ರಲ್ಲಿ ಏನೋ ವ್ಯತ್ಯಾಸ ಇದೆ, ನಾನು ಇದನ್ನು ಅನುಭವಿಸಬೇಕು ಅಂತ ಹೇಳಿಕೊಂಡು ಮುಂದಕ್ಕೆ ಹೋಗ್ತಾರೆ. ನೀವ್ ಇವಾಗ ಇಷ್ಟೊಂದು ಸುಮಾರು ಕಾರ್ಯಾಗಾರವನ್ನ ಮಾಡಿದ್ರಲ್ಲಿ ಬರೀ ನಾವು ಒಂದು ಆಧ್ಯಾತ್ಮಿಕತೆಯನ್ನ ತಿಳಿಸೋದು ಮಾತ್ರ ಅಲ್ಲದೆ ನಾವು ನೇಚರ್ ಅನ್ನೋದಕ್ಕೆ ಏನ ಒಂದಷ್ಟು ಕೊಡುಗೆಗಳನ್ನ ಕೊಡ್ಬೇಕು, ಯಾಕಂದ್ರೆ ಮನುಷ್ಯರೇ ಹಾಳು ಮಾಡ್ತಿರೋದು, ಹಾಗಾಗಿ ನಾವು ಅದನ್ನ ಯಾವ ರೀತಿ ಸರಿಪಡಿಸ್ಬೇಕು ಅನ್ನೋದೆಲ್ಲ ಕೂಡ ಮಾಡ್ತಾ ಇದ್ದೀವಿ ಅಂತ. ನಿಮ್ಮ ಪ್ರಕಾರ, ನಿಮ್ಮ ದೃಷ್ಟಿಯಲ್ಲಿ ಒಂದು ವ್ಯಾಖ್ಯಾನ ಇಲ್ಲ ಗೊತ್ತು ಆಧ್ಯಾತ್ಮಿಕತೆ, ನಿಮ್ಮ ಪ್ರಕಾರ ಆಧ್ಯಾತ್ಮಿಕತೆ ಅಂದ್ರೆ ದ ವೇ ಯು ನೀವು ಹೇಗೆ ಇರ್ತಿರೋ ಹಾಗೆ ಇರೋದು, ನಿಮ್ಮನ್ನ ನೀವು ಒಂದು ಒಳ್ಳೆ ರೀತಿಯಲ್ಲಿ ಆಕ್ಸೆಪ್ಟ್ ಮಾಡೋದು, ನಿಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು, ಅದ್ರ ಜೊತೆಗೆ ನಿಮಗೂ ತೊಂದರೆ ಆಗಬಾರ್ದು. ಯಾವಾಗ ಇದನ್ನು ನಿಮ್ಮಲ್ಲಿ ಬೆಳೆಸ್ಲಿಕ್ಕಾಗುತ್ತೋ ಅದು ಆಧ್ಯಾತ್ಮಿಕತೆ. ನಮ್ಮಲ್ಲಿ ಒಂದು ಸ್ಪೆಷಾಲಿಟಿ ಇದೆ, ನೀವು ಬಂದರೆ ನೋಡ್ಬೋದು, ನಮ್ಮಲ್ಲಿ ಫ್ಯಾಮಿಲೀಸ್ 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 ಇದೆ. ನಮ್ಮಲ್ಲಿ ಫ್ಯಾಮಿಲೀಸ್ ಬರೋದು ಹೀಗೆ, ಫಸ್ಟಿಗೆ ಒಂದು ಗಂಡ ಬರ್ತಾನೆ, ಇಲ್ಲಾದರೆ ಯಾರೋ ಮಕ್ಕಳು ಬರ್ತಾರೆ ಯೂತ್, ಇಲ್ಲಾದರೆ ತಾಯಿ ಬರ್ತಾರೆ. ನಾವು ಹೇಳೋದು ಒಂದೇ, ನಿಮ್ಮಲ್ಲಿ ಬದಲಾವಣೆ ಕಂಡಾಗ ನಿಮ್ಮ ಫ್ಯಾಮಿಲಿ ಫಾಲೋ ಆಗುತ್ತೆ. ಸೊ ಆ ಒಂದು ಬದಲಾವಣೆ ನಮ್ಮಲ್ಲಿ ಬರಬೇಕು. ಯಾವಾಗ ನಮ್ಮಲ್ಲಿ ಬದಲಾವಣೆ ನಮಗೆ ನೋವು ಕೊಡೋದಿಲ್ಲ, ಬೇರೆಯವರಿಗೆ ನೋವು ಕೊಡೋದಿಲ್ವೋ ಅದು ಆಧ್ಯಾತ್ಮಿಕತೆ. ಆಧ್ಯಾತ್ಮಿಕತೆ ಯಾವತ್ತೂ ಕೂಡ ನಿನ್ನ ಧರ್ಮನ ಬಿಟ್ಬಿಡು, ನಿನ್ನ ಸಂಸ್ಕೃತಿನ ಬಿಟ್ಬಿಡು ಅಂತ ಯಾವತ್ತೂ ಕೂಡ ಹೇಳಿಲ್ಲ. ನಿನ್ನ ಆತ್ಮವನ್ನ ಪರಿಶುದ್ಧವಾಗಬೇಕು, ನಿನ್ನ ಆತ್ಮದ ಜೊತೆ ಮಾತನಾಡು, ನಿನ್ನ ಬಗ್ಗೆ ಫಸ್ಟ್ ನೀನು ಅರಿತುಕೋ, ನಿನ್ನ ಬಗ್ಗೆ ನೀನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಕೊಂತ ಹೇಳ್ತಾರೆ. ಆಧುನಿಕ ಜೀವನದಲ್ಲಿ ಆಧ್ಯಾತ್ಮಿಕತೆಯ ಅವಶ್ಯಕತೆ ಎಷ್ಟು ಮುಖ್ಯ ಅಂತ ನೀವು ಚಂದ್ರೆ. ಈಗ ಒಂದು ವಿಷಯ ಅಂದ್ರೆ, ಲಾಸ್ಟ್ ಟೈಮ್ ಹೇಳಿದ್ದೆ, ನಮ್ಮ ಬಾಡಿ ಇದೆ, ವಾಟ್ ವಿ ಗೆಟ್ ಆಸ್ ಅ ಹ್ಯೂಮನ್ ಬಾಡಿ, ದಿಸ್ ಇಸ್ ವಿಥೌಟ್ ಎ ಮ್ಯಾನ್ಯುವಲ್. ಮ್ಯಾನ್ಯುವಲ್ ಅಂದ್ರೆ ದೇರ್ ಇಸ್ ನೋ ರಿಟರ್ನ್ ಮ್ಯಾನ್ಯುವಲ್, ಇದನ್ನ ಹೀಗೆ ನೋಡಿಕೊಳ್ಳಿಕ್ಕೆ ಹೀಗೆ ನೋಡಿಕೊಳ್ಳಿ. ನಾನೀಗ ನಿಮ್ಗೊಂದು ವಾಷಿಂಗ್ ಮೆಷಿನ್ ಕೊಡ್ತೇನೆ, ಇಲ್ಲದ ಮೊಬೈಲ್ ಕೊಡ್ತೇನೆ, ಮ್ಯಾನ್ಯುವಲ್ ಇಲ್ಲ. ನಾವೀಗ ಏನ್ ಮಾಡ್ತೀರಾ, ನೀವು ಇದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇ ಔಟ್ ಮಾಡ್ತೀರಾ. ಸೊ ವಿಥೌಟ್ ಮ್ಯಾನ್ಯುವಲ್ ಈಗ ನಮಗೆ ಬಾಡಿ. ಸೊ ನಾವೇನ್ ಮಾಡ್ತೇವೆ, ಬೇರೆ ಬೇರೆ ರೀತಿಯಲ್ಲಿ ನೀವು ಹೇಳಿದ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಒಬ್ಬನು ಮೊಬೈಲ್ ಅಲ್ಲಿ ನೋಡಿದ, ಅದನ್ನು ಮಾಡ್ಲಿಕ್ಕೆ ಟ್ರೈ ಮಾಡಿದ, ಇನ್ನೊಂದು ಮೊಬೈಲ್ ಅಲ್ಲಿ ಏನಾದರೂ ಒಂದು ರೀತಿಯಲ್ಲಿ ದೇ ಟ್ರೈ ಇಟ್ ಔಟ್ ಅಂಡ್ ದೇ ಟ್ರೈ ಟು ಗೆಟ್ ಸಮ್ ಸಮ್ಟೈಮ್ಸ್ ಸಮ್ ರಿಸಲ್ಟ್ಸ್ ಕಮ್, ಸಮ್ಟೈಮ್ಸ್ ದೇ ಫೇಲ್. ಕೆಲವು ಸತಿ ಒಂದು 5 ದಿವಸ 7 ದಿವಸ ಮಾಡ್ತಾರೆ ಮತ್ತೆ ಬಿಟ್ಬಿಡ್ತಾರೆ. ಯೋಗ ಡೇ ಅಂತ, ಯೋಗ ಡೇ ಅಲ್ಲಿ ಎಲ್ಲರೂ ಬಂದರು ಮಾಡಿದ್ರು ಮತ್ತೆ 3 ದಿವಸ ಆದಮೇಲೆ ಎಲ್ಲ ಬಿಟ್ಬಿಡ್ತಾರೆ ಮಾಡ್ತಾರೆ.
ಸೊ ನೆಕ್ಸ್ಟ್ ಯೋಗ ಇಂಟರ್ನ್ಯಾಷನಲ್ ಯೋಗ ಡೇಗೆ ತಿರುಗಿ ಸ್ಟಾರ್ಟ್ ಮಾಡ್ತೇವೆ. ಸೊ ಹಾಗೆ ಅದು ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ವೇಸ್. ನಾವು ಯಾವಾಗ ನಾವು ಪ್ರಾಕ್ಟೀಸ್ ಮಾಡ್ತೇವ ಹಾಗಾದ್ರೂ ಲಾಭ ಸಿಗುತ್ತೆ. ಎರಡನೇದು ನಾವು ಅರ್ಥ ಮಾಡಿಕೊಳ್ಬೇಕು, ನಮ್ಮ ಬಾಡಿಯನ್ನು ಅರ್ಥ ಮಾಡಿಕೊಳ್ಬೇಕು. ವಿದೌಟ್ ಅಂಡರ್ಸ್ಟ್ಯಾಂಡಿಂಗ್ ಅವರ್ ಬಾಡಿ ಇಟ್ ಈಸ್ ಆಫ್ ನೋ ಯೂಸ್. ಈಗ ನಾವೀಗ ಹೇಗೆ ಹೇಳ್ತೇವೆ ಆಧ್ಯಾತ್ಮಿಕ ಆ್ಯಂಡ್ ಯು. ಸೊ ಯಾಕೆ ನಾವು ಸ್ಪಿರಿಚುವಾಲಿಟಿ ಆ್ಯಂಡ್ ಯು ಇಲ್ಲ ನಿಮ್ಮ ಒಳಗಿನ ಆಧ್ಯಾತ್ಮಿಕ ಯಾಕೆ ಹೇಳ್ತೇವಂದ್ರೆ ನಿಮ್ಮನ್ನೇ ಕೇಳಿರ್ಬೇಕು. ಇದೇ ಕಾನ್ಷಿಯಸ್ನೆಸ್ ಹೇಗೆ ಹೇಳ್ತೇವೆ ನಾವು. ಸೊ ಈ ಕಾನ್ಷಿಯಸ್ನೆಸ್ ಅಂದ್ರೆ ಏನು? ಕಾನ್ಷಿಯಸ್ನೆಸ್ ಅಂದ್ರೆ ನಮ್ಮ ಒಳಗಿರುವ ಒಂದು ಒಂದು ಚಿಕ್ಕ ವಾಯ್ಸ್. ಅದು ಆ ಕಾನ್ಷಿಯಸ್ನೆಸ್ ನೀವು ಏನಾದ್ರೂ ಈಗ ತಪ್ಪು ಮಾಡ್ಲಿಕ್ಕೆ ಹೋಗುವಾಗ ಅದು ಹೇಳ್ತಾ ಇರುತ್ತೆ, ಬೇಡ ಅದು ಮಾಡ್ಬೇಡ ಅದು ಮಾಡ್ಬೇಡ ಅದು ತಪ್ಪಾಗುತ್ತೆ ತಪ್ಪ. ಆದ್ರೂ ನಾವು ಆ ಕಾನ್ಷಿಯಸ್ನೆಸ್ ವಾಯ್ಸ್ ಅನ್ನು ಕೇಳಲಿಕ್ಕೆ ನಮ್ಗೆ ಮನಸ್ಸು ನಾವು ಮುಂದೆ ಹೋಗಿ ಮಾಡ್ತೇವೆ. ಯಾಕಂದ್ರೆ ಇದು ಬಹಳ ಸ್ಮಾಲ್ ವಾಯ್ಸ್, ಇದು ವಾಯ್ಸ್ ಬಹಳ ಕಷ್ಟ ಕೇಳಲಿಕ್ಕೆ. ಸೊ ಆದ ಕಾರಣದಿಂದ ಮನುಷ್ಯ ತಪ್ಪಿಬಿಡ್ತಾರೆ, ದಾರಿ ತಪ್ಪುತ್ತಾರೆ. ಯಾವಾಗ ನಮ್ಮ ಕಾನ್ಷಿಯಸ್ನೆಸ್ ವಾಯ್ಸ್ ಅನ್ನು ನಾವು ಕೇಳಲಿಕ್ಕೆ ಶುರು ಮಾಡ್ತೇವ, ಯಾವಾಗ ನಾವು ವಿ ಆರ್ ನಾಟ್ ಡಿಸ್ಟ್ರಾಕ್ಟೆಡ್ ವಿತ್ ಅದರ್ ಥಿಂಗ್ಸ್, ನಮ್ಮ ಮೊಬೈಲ್ ಆಗ್ಲಿ, ನಮ್ಮ ಸರೌಂಡಿಂಗ್ಸ್ ಅಲ್ಲಿ ನೋಡುವಂತದಾಗ್ಲಿ, ಪಿಕ್ಚರ್ ನೋಡುವಂತದಾಗ್ಲಿ, ಯಾವುದು ಸಹ ವಾಟ್ ಎವರ್ ವಿ ಸಿ ಈಸ್ ನಾಟ್ ಡಿಸ್ಟರ್ಬಿಂಗ್ ಅಸ್ ಅಂಡ್ ನಾಟ್ ಇನ್ಫ್ಲುಯೆನ್ಸಿಂಗ್ ಅಸ್, ಬಟ್ ಇಟ್ ಅವರ್ ಕಾನ್ಷಿಯಸ್ನೆಸ್ ಇಸ್ ಇನ್ಫ್ಲುಯೆನ್ಸಿಂಗ್ ಅವರ್ ಸೆಲ್ಫ್. ಅಂದ್ರೆ ನಮ್ಮ ವಾಟ್ ಆಧ್ಯಾತ್ಮಿಕ ಬರುದೇ ಆಗ ನಾವು ಯಾವಾಗ ನಮ್ಮನ್ನಾವೇ ಕೇಳಲಿಕ್ಕೆ ಶುರು ಮಾಡ್ತೇವೆ, ನಮ್ಮ ಗೈಡೆನ್ಸ್ ನಮ್ಮ ಗೈಡೆನ್ಸ್ ಅನ್ನು ನಾವೇ ತಕೊಂಡು ಅದರ ಪ್ರಕಾರ ಮಾಡ್ತೇವ, ಆಗ ಆಧ್ಯಾತ್ಮಿಕ ನಿಮ್ಮ ಅದಕ್ಕೆ ನಾವು ಹೇಳುದು ನಿಮ್ಮ ಒಳಗಿನ ಆಧ್ಯಾತ್ಮಿಕ. ಸೊ ಸ್ಪಿರಿಚುಯಾಲಿಟಿ ಇಸ್ ವಿದ್ ಇನ್ ಯು ಆರ್ ಸ್ಪಿರಿಚುಯಾಲಿಟಿ ಇಸ್ ಯು. ಸೊ ದಿಸ್ ಇಸ್ ದ ಮೇನ್ ಕಾನ್ಸೆಪ್ಟ್ ಆಫ್ ದ ಹೋಲ್ ಸಿಸ್ಟಮ್. ತುಂಬಾ ಜನ ಬರುತ್ತೆ, ಜನ ಬರೋದ್ರಲ್ಲಿ ಯಾವ ಒಂದು ಸಮಸ್ಯೆ ಇಟ್ಕೊಂಡು ಹೆಚ್ಚಾದವರು ಅದೇ ಹೆಚ್ಚಾದವರು ಬರೋದು ಒಂದು ಫಸ್ಟ್ ದೇ ಕಮ್ ಫಾರ್ ಹೆಲ್ತ್ ಇಶ್ಯೂಸ್. ಹೆಲ್ತ್ ಇಶ್ಯೂಸ್ ತುಂಬಾ ಜನ ಬರ್ತಾರೆ. ಮತ್ತೆ ಬರೋದು ಮೆಂಟಲ್ ಇಶ್ಯೂಸ್ ಇಟ್ಕೊಂಡು ಬರ್ತಾರೆ. ತುಂಬಾ ಜನರಿಗೆ ರಿಲೇಶನ್ಶಿಪ್ ಇಶ್ಯೂಸ್ ಮತ್ತೆ ಫೈನಾನ್ಸಿಯಲ್ ಇಶ್ಯೂಸ್. ಸೊ ಇಷ್ಟು ಜನರು ಅಂತೂ ತುಂಬಾ ಬರ್ತಾರೆ. ಅದರೊಟ್ಟಿಗೆ ಬರ್ತಾರೆ ಯಾರು ಗೊತ್ತಾ, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಬೇಕು, ನನ್ನನ್ನು ನಾನು ಬೆಳೆಸ್ಬೇಕು, ನನ್ಗೆ ಒಂದು ಒಂದು ರೀತಿಯಲ್ಲಿ ನಾನು ಕೂಡ ಐ ವಾಂಟ್ ಟು ಬಿಕಮ್ ಲೈಕ್ ಯು ಲೈಕ್ ಆಲ್ ಆಫ್ ಯು. ಸೊ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಾರೆ. ಸೊ ದೇರ್ ಆರ್ ಮೆನಿ ಕ್ಯಾಟಗರೀಸ್ ಆಫ್ ಪೀಪಲ್ ವೇರ್ ನಾವು ಅವರಿಗೆಲ್ಲ ಹೆಲ್ಪ್ ಮಾಡ್ತೇವೆ, ಎಲ್ಲರಿಗೆ ಹೆಲ್ಪ್ ಮಾಡ್ತೇವೆ. ರಿಲೇಶನ್ಶಿಪ್ ಇಶ್ಯೂಸ್ ಆಗಲಿ, ಫೈನಾನ್ಷಿಯಲ್ ಇಶ್ಯೂಸ್ ಆಗಲಿ, ಹೆಲ್ತ್ ಇಶ್ಯೂಸ್ ಆಗಲಿ, ಬೇರೆ ಬೇರೆ ಇಶ್ಯೂಸ್ ಅಲ್ಲಿ ಎವ್ರಿಬಡಿ ಕೈಂಡ್ ಆಫ್ ರಿಲೀಫ್ ಒಂದು ಒಂದು ಲೆವೆಲ್ ಆಫ್ ರಿಲೀಫ್ ಸಿಗುತ್ತೆ. ಅವ್ರು ಎಂತ ಹೇಳುದಂದ್ರೆ ನಾವು ಏನು ಮಾಡಿದ್ರು ನೀನು ಏನು ಮಾಡಿ ಆ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತಲ್ಲ ಅದನ್ನು ನೀನ್ ಬಿಡ್ಲಿಕ್ಕೆ ಮನಸ್ಸಿಲ್ಲದಿದ್ರೆ ನಾವು ಏನು ಮಾಡಿದ್ರು ವೇಸ್ಟ್. ನಾವೀಗ ಹೀಲಿಂಗ್ ಮಾಡಿದ್ರೆ ಅವನಿಗೆ ಅಲ್ಲಿ ಯಾವ ಹೆಲ್ತ್ ಪ್ರಾಬ್ಲಮ್ ಇದೆ, ಕೋಪ ಅಂತ ಹೇಳಿ ಈಗ ಅವನಿಗೆ ಕೋಪ ಇದ್ದವನಿಗೆ ಅವನಿಗೆ ಲಿವರ್ ಹಾಳಾಗ್ತದೆ. ಓಕೆ, ಇಟ್ ಇಸ್ ಅ ಕಾಮನ್ ಥಿಂಗ್. ಓಕೆ, ಸೊ ಇಲ್ಲದ್ರೆ ಅವ ಒಂದು ಕುಡಿಕತನ ಉಂಟು. ಸೊ ಕುಡಿಕತನ ಇದ್ದು ಅವನಿಗೆ ಲಿವರ್ ಹಾಳಾಗ್ತು. ಸೊ ಕೋಪ ಇದ್ದು ಲಿವರ್ ಹಾಳಾಗ್ತು. ಈಗ ನನಗೆ ಎಷ್ಟು ಮಾಡಿದ್ರು ಅವ ಅದನ್ನು ಬಿಡದಿದ್ರೆ, ಇದು ಎರಡನ್ನು ಬಿಡದಿದ್ರೆ ನಾವು ಎಷ್ಟು ಮಾಡಿದ್ರು ಇಟ್ಸ್ ಅಲ್ಲಿ. ಸೊ 60% to 70% ಇಸ್ ಅವರ್ ಇದು, 30% ಬಿಲಾಂಗ್ಸ್ ಟು. ಸೊ 30% ಅವ್ರು ರೆಡಿ ಇದ್ದಾರೆ ಮಾಡ್ಲಿಕ್ಕೆ, 70% ನಾವು. ಎಲ್ಲಾ ಸಮಸ್ಯೆಗಳಿಗೂ ಕೂಡ ನಮ್ಮಲ್ಲಿಂದೇ ಉತ್ತರ ಇರುತ್ತೆ, ಆದ್ರೆ ಎಲ್ಲೋ ಒಂದ್ ಕಡೆ ಹುಡ್ಕೊಂಡು ಹೋಗ್ತೀವಿ, ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಇನ್ನೂ ಬೇಕು ಅಂತ ಹೋಗ್ತಾ ಇರ್ತೀವಿ. ಆಧ್ಯಾತ್ಮಿಕ ಮೂಲ ಗುರಿ ಇಸ್ ಯು ವಾಂಟ್ ಟು ಸರ್ಚ್ ಫಾರ್ ಪೀಸ್ಫುಲ್ನೆಸ್, ಯು ವಾಂಟ್ ಟು ಎಕ್ಸ್ಪೀರಿಯನ್ಸ್ ಪೀಸ್ಫುಲ್ನೆಸ್, ಯು ವಾಂಟ್ ಟು ಎಕ್ಸ್ಪೀರಿಯನ್ಸ್ ಹ್ಯಾಪಿನೆಸ್ ಸಂತೋಷತನ. ದಟ್ ಈಸ್ ದ ಓನ್ಲಿ ಗುರಿ, ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ಮನುಷ್ಯ ಇಲ್ಲಿಗೆ ಬರುವುದೇ ಅದಕ್ಕೋಸ್ಕರ, ದುಡ್ಡು ಮಾಡೋಕ್ಕಲ್ಲ. ಯಾಕಂದರೆ ತಾವು ಸತ್ತಾಗ ಈ ಒಳ್ಳೆ ಕರ್ಮಗಳನ್ನು ಹಾಕಿಕೊಂಡು ಹೋದಾಗ ಮಾತ್ರ ನಮಗೆ ಎಲ್ಲೋ ಒಂದು ಜಾಗ ಸಿಗ್ಬೋದು. ಮೇಲ್ಗಡೆ ನಿಮ್ಮ ದುಡ್ಡು ಎಷ್ಟು ಮಾಡಿದ್ದೀರಾ ಅದು ಕೊಡೋದಿಲ್ಲ ನಿಮಗೆ, ಎಷ್ಟು ಜಾಗ ಮಾಡಿದ್ದೀರಾ ಅದು ನಿಮಗೆ ಅಲ್ಲಿ ಜಾಗ ಕೊಡೋದಿಲ್ಲ, ಎಷ್ಟು ನೀವು ನಿಮ್ಮನ್ನು ಹೆಸರು ಮಾಡಿಕೊಂಡು ನಿಮಗೆ ಒಂದು ನಿಮ್ಮ ಪೋಸ್ಟರ್ಸ್ಗಳನ್ನು ಹಾಕ್ಕೊಂಡು ನೀವು ಎಷ್ಟು ಬೆಳೆದಿದ್ದೀರಾ ಅದು ಕೊಡೋದಿಲ್ಲ. ಸೊ ಆಧ್ಯಾತ್ಮಿಕತನ ಬೇಕಾ, ನಿಮ್ಮಲ್ಲಿ ಶಾಂತತೆ ಬೆಳೆಯುತ್ತೆ.
ನಿಮ್ಮಲ್ಲಿ ಒಂದು ಸಂತೋಷ 24 hours ಇರುತ್ತೆ. ನಿದ್ದೆಯಲ್ಲೂ ಒಂದು ನಗು ಇರುತ್ತೆ. ಅದು ಬೇಕಿದ್ರೆ ಆಧ್ಯಾತ್ಮಿಕತನವನ್ನು ನಿಮ್ಮ ಜೀವನದಲ್ಲಿ ನೀವು ಬಳಸಬೇಕು. ಅದನ್ನು ಬಳಸೋಕ್ಕೆ ಸುಲಭ. ಒಂದು, ಸತ್ಯವನ್ನು ಹೇಳಕ್ಕೆ ಶುರು ಮಾಡಿ. ಇದು ಮೂಲ. ಯಾವಾಗ ಸತ್ಯವನ್ನು ಹೇಳಕ್ಕೆ ಶುರು ಮಾಡ್ತಿರೋ ನಿಮಗೆ ಅರ್ಥ ಆಗುತ್ತೆ ನಾನು ಎಷ್ಟು ಜನರಿಗೆ ನೋವು ಮಾಡಿದ್ದೀನಿ, ನನಗೆ ಎಷ್ಟು ಜನರು ನೋವು ಮಾಡಿದ್ದಾರೆ. ಆವಾಗ ಕ್ಷಮಾಪಣೆಯನ್ನು ಮಾಡೋಕ್ಕೆ ಶುರು ಮಾಡ್ತೀರ. ಕ್ಷಮಾಪಣೆಯನ್ನು ಮಾಡಲಿಕ್ಕೆ ಶುರು ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ, ಓ ದೇವರು ಇಷ್ಟೆಲ್ಲ ನನಗೆ ಕೊಟ್ಟನ. ಆವಾಗ ಧನ್ಯವಾದನ ಹೇಳೋಕ್ಕೆ ಶುರು ಮಾಡ್ತೀರ. ಯಾವಾಗ ಧನ್ಯವಾದಗಳನ್ನು ಹೇಳೋಕ್ಕೆ ಶುರು ಮಾಡ್ತೀರಾ, ನಿಮ್ಮ ಹತ್ರ ಇದ್ದದನ್ನು ಕೊಡೋಕ್ಕೆ ಶುರು ಮಾಡ್ತೀರ. ಯಾವುದು ಜಾಸ್ತಿ ಇದೆ, ಅದು ನಾಲೆಜು ಇರ್ಬೋದು, ದುಡ್ಡು ಇರ್ಬೋದು, ನಿಮ್ಮದೊಂದು ಸ್ಮೈಲು ಇರ್ಬೋದು, ಯಾವುದು ಅದನ್ನು ಕೊಡೋಕ್ಕೆ ಶುರು ಮಾಡ್ತೀರ. ಇದು ಎಷ್ಟೋ ದಿನ ಆದ್ಮೇಲೆ, ಇವಾಗ ಮನುಷ್ಯ ಬುದ್ಧಿ ಅಂತ ಅದಕ್ಕೆ ಹೇಳ್ತಾರೆ ಅನ್ಸುತ್ತೆ, ಎಷ್ಟೋ ದಿನ ಆದ್ಮೇಲೆ ಅವ್ರಿಗೆ ಅಯ್ಯೋ ನಾನು ಮಾಡಿದ ತಪ್ಪು, ಇವತ್ತೆಲ್ಲ ಒಂದ್ ಕಡೆ ಸಾರಿ ಕೇಳ್ಕೊಳ್ಳೋಣ, ಕ್ಷಮೆ ಕೇಳ್ಕೊಳ್ಳೋಣ, ಬಟ್ ಅವಾಗ್ಲೂ ಕೂಡ ಅವ್ರ ಮನಸ್ಸಲ್ಲಿ ಏನ್ ಅನ್ಕೋತಾನೆ ಅಂದ್ರೆ ಇವಾಗ ಕಾಲ ಮೀರೋಗಿದೆ ಅನ್ಸುತ್ತೆ, ಇವಾಗ ಕೇಳಿ ಏನಿಲ್ಲ, ಬಟ್ ಅವಾಗ್ಲೂ ಕೂಡ ಅವ್ನ ಆತ್ಮ ಹೇಳ್ತಾ ಇರುತ್ತೆ, ಇವಾಗ್ಲೂ ಕೂಡ ನಿನಗೆ ಟೈಮ್ ಇದೆ, ನೀನ್ ಇವಾಗ್ಲೂ ಸರಿ ಹೋಗು ಅಂತ ಹೇಳ್ತಾ ಇರುತ್ತೆ. ಬಟ್ ಅಲ್ಲೂ ಕೂಡ ಅವನೆಲ್ಲೋ ಒಂದ್ ಕಡೆ ಬೇಡ, ಅಹಂ ಇಂದ ಅವನು ಬೇಡ, ನಾನ್ ಇರೋದೇ ಹೇಗೆ, ನಾನ್ ಯಾಕೆ ಬದಲಾವಣೆ ಆಗ್ತಾ. ಬಟ್ ಕೆಟ್ಟ ಮೇಲೆ ಬುದ್ಧಿ ಬಂತು ಅದರಲ್ಲಿ, ಯಾವಾಗ್ಲೂ ಅವನು ಬಟ್ ನೀವಿಬ್ರು ಹೇಳೋದಾದ್ರೆ ಇವಾಗ ಇಷ್ಟೆಲ್ಲ ಮಾತಾಡಿದ್ರು, ಇಷ್ಟೆಲ್ಲ ಡಿಸ್ಕಸ್ ಮಾಡಿದ್ವಿ, ಇಷ್ಟೆಲ್ಲ ಡಿಸ್ಕಸ್ ಮಾಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಜನರಲ್ಲಿ ಒಂದಷ್ಟು ಡೌಟ್ಸ್ ಇರುತ್ತೆ, ಪಾಸಿಟಿವ್ ಅಂತ ಹೇಳ್ತಾರೆ, ಪಾಸಿಟಿವ್ ಅಂತ ಏನೆಲ್ಲ ಲಿಸ್ಟ್ ಇದೆ ಅದರಲ್ಲಿ, ನೆಗೆಟಿವಿಟಿ ಅಂತ ಏನೆಲ್ಲ ಲಿಸ್ಟ್ ಇದೆ ಅದನ್ನ ತಿಳಿಸ್ಕೊಡ್ತಾರೆ. ಅವರಿಗೆ ದೇ ಆರ್ ನಾಟ್ ಅವೇರ್ ದಟ್ ದೇ ಆರ್ ಗೋಯಿಂಗ್ ಟು ಫಾಲ್ ಇನ್ ಟು ಟ್ರಬಲ್ ಅಷ್ಟೇ. ಇಟ್ಸ್ ಓನ್ಲಿ ದಟ್ ಒನ್ಸ್ ದೇ ಅಂಡರ್ಸ್ಟ್ಯಾಂಡ್ ದಟ್ ದೇ ಆರ್ ಗೋಯಿಂಗ್ ಟು ಫಾಲ್ ಇನ್ ಟು ಟ್ರಬಲ್, ಆಟೋಮ್ಯಾಟಿಕ್ ಆಗಿ ಅದನ್ನೆಲ್ಲ ಮೆಲ್ಲ ಬಿಟ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಯಾರಾಗಾದ್ರೂ ನಾವು ಏನ್ ಹೇಳ್ತೇವೆ ಅಂದ್ರೆ ಮಕ್ಕಳಿಗೆ ಕಲಿಸಿಕೊಡೋದು ನಾವು ಹೇಳ್ತೇವೆ, ನೋಡ್ರಪ್ಪ ನೀವು ಹೊಡೆದಾಡಿಬೇಡಿ, ಡೋಂಟ್ ಹಿಟ್ ಟೀಚ್ ಅಪ್ ಕೇಳ್ತಾರೆ, ಯಾಕೆ ನೀವು ದೇ ಆಲ್ಸೋ ಬಿ ಅಸ್ಟಾನಿಶ್ ವೈ ವಿ ಶುಡ್ ನಾಟ್ ಹಿಟ್ ಟೀಚ್. ನಿಮ್ಮ ಯಾವಾಗ ನೀವು ಹೊಡೆದಾಡಿಕೊಂಡ್ರೆ ನಾವೊಂದು ಟೆಕ್ನಿಕ್ ಇದೆ ವೇ ದೇ ಆರ್ ಓರ ಇಲ್ಲದೆ ಪ್ರಭಾವ ವಲಯ ಕಮ್ಮಿ ಆಗುತ್ತೆ ಹೇಳಿ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ಕೊಡಿ. ಸೊ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಸ್ಕೊಟ್ಟ ಕೂಡಲೇ ಇಮಿಡಿಯೇಟ್ ಆಗಿ ಎಲ್ಲ ಶಾಲೆಗಳಲ್ಲಿ ನಮ್ಗೆ ಫೀಡ್ಬ್ಯಾಕ್ ಅಂದ್ರೆ ಜಗಳಗಳು ಕೋಪಗಳು ಕಡಿಮೆ ಆಗಿದೆ. ನಾವು ಎಲ್ಲರಿಗೆ ಅಂದ್ರೆ ನಾರ್ತ್ ಕರ್ನಾಟಕದಲ್ಲಿ ಬೋರ್ಡ್ಸ್ಗಳೇ ಇರುತ್ತೆ, ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಸ್ ಇರುತ್ತೆ, ಬಿಗ್ ಬಿಗ್ ಆಕ್ಟರ್ಸ್ ಅವರನ್ನೇ ಕುತ್ಕೊಳಿಸಿ ಶಾಲೆದ ಎದುರಲ್ಲೇ ಮಾಡ್ತಾರೆ. ಸೊ ನಾವು ಅವರಿಗೆ ನೀವು ಪೆಪ್ಸಿ ಕುಡಿಬೇಡಿ, ಇದು ಎನರ್ಜಿ ಡ್ರಿಂಕ್ ಕುಡಿಬೇಡಿ, ಇದು ಕುಡಿಬೇಡಿ ಹೇಳಿದ್ರೆ ಅವರಿಗೆ ಅದು ಯಾಕೆ ಇಲ್ಲಿ ಇಷ್ಟು ದೊಡ್ಡ ದೊಡ್ಡ. ನಾವು ಯಾವಾಗ ಅವರಿಗೆ ಅದು ಕಾನ್ಶಿಯಸ್ ಆಗಿ ಎನರ್ಜಿ ಕಮ್ಮಿ ಆಗುತ್ತೆ, ನಿಮ್ಗೆ ನೋಡಿ ಯಾವ ಇದು ಇಂತ ಗುಂಪ ತಿನ್ನುವುದು ಮಾರ್ಕ್ಸ್ ಕಮ್ಮಿ ಇರುತ್ತೆ, ಯಾರು ಚೆನ್ನಾಗಿ ಸತ್ಯದಲ್ಲಿ ಮಾಡೋ ಮಾರ್ಕ್ಸ್ ಜಾಸ್ತಿ ಇರುತ್ತೆ, ಆಗ ತೋರಿಸುವಾಗ ಅವರಿಗೆ ಗೊತ್ತಾಗುತ್ತೆ ಅವು ಹೌದಲ್ಲ, ಇದು ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್, ದಿಸ್ ಇಸ್ ಅ ಡಿಫ್ರೆನ್ಸ್. ಸೊ ಯಾವಾಗ ನಮ್ಗೆ ಅರ್ಥ ಮಾಡಿಕೊಂಡ್ರೆ ಅದು ಅದು ಗೊತ್ತಾಗುತ್ತೆ. ಸಿಂಪಲ್ ಸೇಮ್ ವೇ ನಾವು ಈಗ ಬಿಸ್ನೆಸ್ ಮ್ಯಾನ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಬಂದು ಹೇಳ್ತಾರೆ ರೀಸೆಂಟ್ಲಿ ಆಗಿ ಒಂದು. ಸೊ ನನ್ಗೆ ತುಂಬಾ ಜನ ಡ್ಯೂಕ್ ಮಾಡಿ, ಸೊ ಐ ಸ್ಟಾರ್ಟ್ ಐ ಟು ಯಾರು ಸ್ಟಾರ್ಟ್ ಮಾಡಿ ಯು ಡ್ಯೂಕ್ ಸಂಬಡಿ ಸಂಬಡಿ ಈಗ ಲಾಸ್ ಆಯ್ತು ಆಯ್ತಾ. ಸೊ ಇಷ್ಟು ಕಾನ್ಶಿಯಸ್ನೆಸ್ ಅನ್ನು ನಾವು ಯಾವಾಗ ಜನರಲ್ಲಿ ಅರಿವು ಬರುತ್ತೆ ಗೊತ್ತಿದೆ ಅವರಿಗೆ, ಇಟ್ಸ್ ನಾಟ್ ಇಟ್ಸ್ ನಾಟ್ ದಟ್ ಇಟ್ ದೇ ಡೋಂಟ್ ನೋ, ದೇ ಆರ್ ಅವೇರ್ ಆಫ್ ಇಟ್, ಬಟ್ ಅವ್ರು ಎಲ್ಲಿವರೆಗೆ ಅಂದ್ರೆ ಕಾನ್ಶಿಯಸ್ನೆಸ್ ಅನ್ನು ಕೇಳುವಂತದನ್ನು ಬಿಟ್ಬಿಟ್ಟು, ಯಾವಾಗ ಅವ್ರು ಅವರದೇ ಕಾನ್ಶಿಯಸ್ನೆಸ್ ಅನ್ನು ಕೇಳಕ್ಕೆ ಶುರು ಮಾಡ್ತಾರ ಅವ್ರಿಗೆ ಬೇರೆ ಏನು ಬೇಕಾಗಿಲ್ಲ, ನೀವು ಸತ್ಯ ಹೇಳಿ ಸುಳ್ಳು ಹೇಳಿ ಅದು ಡೋಂಟ್ ಮಾಡ್ಬಿಡಿ ಅದು ಮಾಡ್ಬಿಡಿ ಇದು ಮಾಡ್ಬಿಡಿ ಇದು ಮಾಡಿ ಅದು ಮಾಡಿ ಹೇಳುವಂತ ಸರ್.
ಕಾನ್ಶಿಯಸ್ ಇಲ್ಲ. ಸಾಕಷ್ಟು ಒಂದು ಸ್ಕಿಲ್ಸ್ ಗಳ ಬಗ್ಗೆ ಇರುತ್ತೆ, ಒಂದು ಆಧ್ಯಾತ್ಮಿಕತೆ ಬಗ್ಗೆ ಮಕ್ಕಳಿಗೂ ಕೂಡ ಅದನ್ನ ತಿಳಿಸ್ಕೊಟ್ರೆ ಮಕ್ಕಳಲ್ಲೂ ಕೂಡ ಗೊತ್ತಾಗುತ್ತೆ. ಚಿಕ್ಕ ವಯಸ್ಸಿನಲ್ಲೇ ಗೊತ್ತಾದ್ರೆ ಅವ್ರ ಮುಂದೆ ತಪ್ಪು ಮಾಡುದಿಲ್ಲ. ಹೌದಲ್ಲ, ನಾನು ಇವಾಗ ಆಧ್ಯಾತ್ಮಿಕತೆ ಬಗ್ಗೆ ತಿಳ್ಕೊಂಡಿದ್ದೀನಿ, ನನ್ನ ಆತ್ಮ ಯಾವ ರೀತಿ ಇರ್ಬೇಕು, ನಾನು ಯಾವ ರೀತಿ ಇರ್ಬೇಕು, ನಾನು ಯಾವ ರೀತಿ ಒಂದು ಬದುಕನ್ನ ಕಟ್ಕೋಬೇಕು ಅಂತ ಅದು ತಿಳ್ಕೊಂಡಾಗ ತಪ್ಪು ಮಾಡೋದಕ್ಕೆ ಸಾಧ್ಯ ಇರ್ತದೆ. ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅವ್ರನ್ನ ತಿಳ್ಕೊಂಡಾದಾಗ ಒಂದಷ್ಟು ಜನರಿಗೆ ಬುದ್ಧಿ ಹೇಳ್ತಾ ಹೋಗ್ತಾರೆ. ಯಾಕಂದ್ರೆ ಒಂದು ಚಿಕ್ಕ ವಯಸ್ಸಲ್ಲಿ ಮುಗ್ಧತೆ ಇರುತ್ತೆ, ಅವರಿಗೆ ಬೇಗ ಅರ್ಥ ಮಾಡ್ಕೊಳ್ಳುವಂತಹ ಕೆಪಾಸಿಟಿ ಇರುತ್ತೆ. ದೊಡ್ಡವರಲ್ಲೂ ಇಲ್ಲ ಅಂತಲ್ಲ, ದೊಡ್ಡವರು ಕಲಿಸ್ತಾ ಇದ್ದಾಗ ಮಕ್ಕಳೇ ಅದನ್ನ ಕಲಿತಾ ಹೋಗ್ಬೋದು. ಸ್ಕೂಲಲ್ಲೂ ಕೂಡ ಆಧ್ಯಾತ್ಮಿಕತೆ ಬಗ್ಗೆ ಈ ರೀತಿ ಒಂದಷ್ಟು ತರಬೇತಿಯನ್ನ ಕೊಟ್ಟು ಕೂಡ ಮಕ್ಕಳಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು. ಮತ್ತೆ ಇವಾಗ ಫೈನಲ್ ಆಗಿ ಹೇಳೋದಾದ್ರೆ ಇಷ್ಟೆಲ್ಲ ಕೂಡ ಹೇಳಿದ್ವಿ ಆಧ್ಯಾತ್ಮಿಕತೆ ಬಗ್ಗೆ ಹೇಳಿದ್ವಿ, ಮತ್ತೆ ಕೂಡ ನೀವು ಇದೇ ತುಮಕೂರಿನಲ್ಲಿ 30ನೇ ತಾರೀಕು ಕೂಡ APMC ಮಾರ್ಕೆಟ್ ಆಪೋಸಿಟ್ ಇರುವಂತಹ GSR ಹೋಟೆಲ್ನಲ್ಲಿ ಒಂದು ನಿಮ್ಮೊಳಗಿನ ಆಧ್ಯಾತ್ಮಿಕತೆ ಅನ್ನುವಂತಹ ಪ್ರೋಗ್ರಾಮ್ ನ ಕೂಡ ಇಟ್ಕೊಂಡಿದ್ದೀರಾ. ಯಾರು ಇವತ್ತಿಗೆ ಸಾಕು ನಿಮ್ಮಲ್ಲಿ ಅದೊಂದು ಬದಲಾವಣೆ ಆಗ್ಬೇಕು ಅಂತ ತಿಳ್ಕೊಂಡಿದ್ದೀರಾ, ನಾನು ಬದಲಾಗ್ತೀನಿ ಅಂತ ತಿಳ್ಕೊಂಡಿದ್ದೀರಾ, ಅವರು ಆ ಒಂದು ಕಾರ್ಯಕಾರಕ್ಕೆ ಭೇಟಿ ನೀಡಿ ಆ ಒಂದು ಕಾರ್ಯಕ್ರಮಕ್ಕೆ ಭೇಟಿ ಆದ ನಂತರ ನೀವು ಕೂಡ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತೀರಾ. ಅಟ್ಲೀಸ್ಟ್ ನೀವು 100% ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ನಿಮ್ ಮನಸ್ಸು ಒಪ್ಪಿಲ್ಲ ಅಂದ್ರೂ ಕೂಡ ಎಲ್ಲೋ ಒಂದ್ ಕಡೆ ಅಲ್ಲಿಂದ ಬಂದ್ಮೇಲೆ ಆದ್ರೂ ಕೂಡ ನಿಮ್ಮ ಮನಸ್ಸಿಗೆ ಅದು ಮುಟ್ಟುತ್ತೆ ಅಂತ. ನಿಮ್ಮ ದೈಹಿಕ ಮತ್ತು ಮಾನಸಿಕವಾಗಿ ನಿಮ್ಮಲ್ಲಿ ಬೇಕು ಅಂತ ಅಂದ್ರೆ ನಿಮ್ಮಲ್ಲಿ ಏನೋ ಒಂದು ರೀತಿ ಬದಲಾವಣೆ ಆಗ್ಬೇಕು ಅಂತ ಅಂದ್ರೆ ನಿನ್ನ ನೀನು ಮೊದಲು ಬದಲಾಯಿಸ್ಕೋಬೇಕು ಅಂತ ಅಂದ್ರೆ ಆಧ್ಯಾತ್ಮಿಕತೆಯನ್ನ ನೀನ್ ಪಡ್ಕೋಬೇಕು. ಅಂದ್ರೆ ಆಧ್ಯಾತ್ಮಿಕತೆ ಅಂದ್ರೆ ಏನು ಅದ್ರ ಬಗ್ಗೆ ನೀನ್ ತಿಳ್ಕೊಂಡಾಗ ನಿಜವಾಗ್ಲೂ ಕೂಡ ನೀನು ಕೂಡ ಬದಲಾಗ್ತೀಯ, ಅದೇ ರೀತಿ ನಿನ್ನೊಳಗಿನ ಆತ್ಮ ಕೂಡ ಪರಿಶುದ್ಧವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಒಂದಷ್ಟು ಕಡೆ ಬೇರೆಲ್ಲ ಕಡೆ ಎಲ್ಲ ಕೂಡ ಒಂದು ಸಮಾಜ ಆಧ್ಯಾತ್ಮಿಕತೆಯ ಬಗ್ಗೆ ತಿಳಿಸ್ಕೊಂಡ್ ಬಂದ ತುಮಕೂರು ಮಾತ್ರ ಅಲ್ಲದೆ ಬೇರೆಲ್ಲ ಕಡೆ ಕೂಡ ಸಮಾಜ ಕಾರ್ಯವನ್ನ ಕೂಡ ಮಾಡ್ಕೊಂಡ್ ಬಂದಿರೋದಲ್ಲದೆ ಇಲ್ಲೂ ಕೂಡ ತುಮಕೂರಲ್ಲೂ ಕೂಡ ತುಮಕೂರಿನ ಜನತೆಗೆ ಕೂಡ ಒಂದು ಪರಿಚಯ ಮಾಡ್ಕೋಬೇಕು, ಒಂದು ಆಧ್ಯಾತ್ಮಿಕತೆಯ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ತಿಳ್ಕೊಂಡು ಶಮಿ ಶ್ರೀರಾಮ್ ಆಗಿರ್ಬೋದು, ರೋಹನ್ ಶ್ರೀ ಸರ್ ಆಗಿರ್ಬೋದು, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಭೇಟಿ ನೀಡಿ ಒಂದಷ್ಟು ಪ್ರಶ್ನೆಗಳಿಗೆ ನನ್ನ ಗೊಂದಲಗಳಿಗೂ ಕೂಡ ಹಾಗೂ ಜನರಲ್ಲಿ ಒಂದಷ್ಟೇನೆಲ್ಲ ಒಂದು ಸಮಸ್ಯೆಗಳು ಅಥವಾ ಒಂದಷ್ಟು ಪ್ರಶ್ನೆಗಳಿರುತ್ತೆ ಅದಕ್ಕೆಲ್ಲ ಕೂಡ ಉತ್ತರವನ್ನ ಕೊಟ್ರು. ಅದೇ ತರ ನಮಗೂ ಕೂಡ ಒಂದಷ್ಟು ಆಧ್ಯಾತ್ಮಿಕತೆಯ ಬಗ್ಗೆ ತಿಳ್ಕೋಬೇಕು ಅನ್ನೋಂತಹ ಕುತೂಹಲ ಕೂಡ ಹುಟ್ಟಿಸಿದ್ರು ಅಂತಾನೆ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಇಬ್ರು ಕೂಡ ಭಾಗಿಯಾಗಿ ಒಂದಷ್ಟು ಆಧ್ಯಾತ್ಮಿಕತೆ ಮಾತ್ರ ಅಲ್ಲದೆ ಸಮಾಜ ಕಾರ್ಯದ ಬಗ್ಗೆ ಕೂಡ ತಿಳಿಸ್ಕೊಡಿದ್ದಕ್ಕೆ ಅವರಿಬ್ಬರಿಗೂ ಕೂಡ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಏನಷ್ಟು ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಮೋ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.